ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ನಾನು ಓದ್ತಿರೋ ಪುಸ್ತಕ ಸಾಹಿತ್ಯ ಪ್ರೇರಣೆ, ಮಾಸ್ತಿಯವರು ಬರೆದಿದ್ದು. ಅದರಲ್ಲಿ ನಮ್ಮ ಸಾಹಿತ್ಯ ಕ್ಷೇತ್ರ ಅನ್ನುವಂಥ ಒಂದು ಭಾಗವನ್ನು ನಾನು ಓದಲಿಕ್ಕೆ ಇಷ್ಟಪಡ್ತೇನೆ. ಹೇಗೆ ಮಾಸ್ತಿ ತಮ್ಮ ಕಥೆಗಳಿಗೆ ತಾವೇ ವಿಮರ್ಶೆ ಹೇಳಿದ್ದು, ಅಥವಾ ಬೇರೆ ಭಾಷೆಗಳ ಸಂದರ್ಭದಲ್ಲಿ ಬಂದ ವಿಮರ್ಶೆ, ಅವರ ಬದುಕಿನ ಅನೇಕ ಘಟನೆಗಳನ್ನು ಇಲ್ಲಿ ದಾಖಲಿಸಿದ್ದಾರೆ. ಅದು ಆ ಕನ್ನಡಕ್ಕಾಗಿ ಮಿಡಿಯುತ್ತಿದ್ದ ಅವರ ಮನ ಹೇಗೆ ಮಾಸ್ತಿ ಕನ್ನಡದ ಆಸ್ತಿ ಅನ್ನುವುದಕ್ಕೂ, ಅಥವಾ ಪ್ರತಿ ಕ್ಷಣ ಅವರು ಕನ್ನಡದ ಬಗ್ಗೆ ಹೇಗೆ ಅವರ ಮನಸ್ಸು ತುಡಿತಾ ಇತ್ತು ಅನ್ನುವುದಕ್ಕೂ ಈ ಲೇಖನ ಸಾಕ್ಷಿಯಾಗ್ತದೆ. ಕನ್ನಡ ರಾಜ್ಯೋತ್ಸವದ ಈ ತಿಂಗಳಲ್ಲಿ ಈ ಲೇಖನ ಈಗಲೂ ಕೂಡ ಎಷ್ಟು ಪ್ರಸ್ತುತ ಅನ್ನುವುದನ್ನು ಕೇಳುಗರು ಗಮನಿಸಬೇಕು. ಭಾಗ ಒಂದು, ಕಾರ್ಯಕ್ರಮ 149ನೆಯ ಸರಣಿ ಕಾರ್ಯಕ್ರಮ. ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಲೇಖನ ನಮ್ಮ ಸಾಹಿತ್ಯ ಕ್ಷೇತ್ರ. ನಮ್ಮ ಸಾಹಿತ್ಯ ಕ್ಷೇತ್ರ ಸಹೃದಯತೆ. ಸಾಹಿತ್ಯ ಕ್ಷೇತ್ರದಲ್ಲಿ ನಾನು ದುಡಿದಿರುವ 60 ವರ್ಷಕ್ಕೆ ಹೆಚ್ಚಿನ ಈ ಕಾಲದಲ್ಲಿ ನನ್ನ ಜತೆಯ ಜನ ಹಲವು ಸಂದರ್ಭಗಳಲ್ಲಿ ನನ್ನ ಮಾತನ್ನು ತಿಳಿದುಕೊಳ್ಳಲಾರದೆ ತಾವು ಕಷ್ಟಪಟ್ಟಿದ್ದಾರೆ, ನನಗೆ ಕೆಟ್ಟ ಮಾತನ್ನು ಆಡಿದ್ದಾರೆ. ತಾಳಿಕೋಟೆ ನಾಟಕವನ್ನು ಬೆಂಗಳೂರಿನ ನಾಟ್ಯಪ್ರೇಮಿ ಸಂಘದವರು ಆಡಿದ ದಿನಗಳಲ್ಲಿ ನಾಟಕವನ್ನು ಓದಿದ ಪಂಡಿತ ಮಿತ್ರರೊಬ್ಬರು ನನ್ನ ವಿಷಯಕ್ಕೆ ತುಂಬ ಸಮಾಧಾನ ಪಟ್ಟುಕೊಂಡರು. ನಾಟಕದಲ್ಲಿ ಒಂದು ಪಾತ್ರ ಧರ್ಮ ಮತ ಜನರನ್ನು ಕೆಡಿಸುವುದಕ್ಕೆ ಆಗಿರುವ ಸಂಕೇತಗಳು ಎಂದು ಹೇಳುವುದು ಕಾಣುತ್ತದೆ. ಈ ವಾಕ್ಯವನ್ನು ಓದಿ ಈ ಮಿತ್ರರು, ಇದೇನು ಸರ್, ಇಂಥ ಮಾತನ್ನು ಹೇಳಿಬಿಟ್ಟಿದ್ದೀರಿ ಎಂದರು. ನಾನು, ಸ್ವಾಮಿ, ಅದು ನಾನು ಹೇಳುತ್ತಿರುವ ಮಾತಲ್ಲ, ನಾಟಕದ ಆ ಸನ್ನಿವೇಶದಲ್ಲಿ ಒಂದು ಪಾತ್ರ ಹೇಳುತ್ತಿರುವ ಮಾತು ಎಂದು ತಿಳಿಸಬೇಕಾಯಿತು. ನಾನು ತಿಳಿಸಿದನಷ್ಟೇ, ಅವರು ಒಪ್ಪಿದರು ಎಂದಲ್ಲ. ಆಮೇಲೂ ಅವರು ನನ್ನ ವಿಷಯಕ್ಕೆ ಈ ಅಸಮಾಧಾನವನ್ನು ಇಟ್ಟುಕೊಂಡೇ ನಡೆದರು. ಈ ನಾಟಕವನ್ನು ಕುರಿತು ಧಾರವಾಡದ ಮಿತ್ರರೊಬ್ಬರು ಇನ್ನೊಂದು ರೀತಿಯ ಆಕ್ಷೇಪಣೆಯನ್ನು ಮಾಡಿದರು. ಈ ಮಿತ್ರರು ಇತಿಹಾಸ ಸಂಶೋಧಕರು. ಇವರ ಆಕ್ಷೇಪ, ಕನ್ನಡದ ಒಬ್ಬ ದೊರೆ ರಾಮರಾಯ ರಾಜ್ಯದ ಮುಸ್ಲಿಂ ಸ್ತ್ರೀಯನ್ನು ಕೆಡಿಸಿದ ಎಂದು ಬರೆದಿದ್ದೀರಿ, ಇದು ಕನ್ನಡದ ಜನರಿಗೆ ಗೌರವಕ್ಕೆ ಹಾನಿ ತರುವ ಮಾತು ಎನ್ನುವುದು. ನಾನು, ಕನ್ನಡದ ದೊರೆ ಯಾವನು ತನ್ನ ರಾಜ್ಯದ ಒಬ್ಬ ಸ್ತ್ರೀಯನ್ನು ಕೆಡಿಸಲಿಲ್ಲ ಎಂದು ನೀವು ಹೇಳುವುದಾದರೆ ನನಗೆ ನನ್ನ ಅಡ್ಡಿ ಇಲ್ಲ, ಆದರೆ ನಾನು ಆ ಮಾತನ್ನು ನಂಬುವುದಿಲ್ಲ. ಕನ್ನಡದ ಒಬ್ಬ ದೊರೆ ತಪ್ಪಿ ನಡೆದ ಎನ್ನುವುದಕ್ಕೆ ನಾಟಕದ ರಾಜನನ್ನು ಮಾತ್ರ ಉದಾಹರಣೆಯಾಗಿ ಯಾರಾದರೂ ಹೇಳಿದರೆ ಅವನು ತನ್ನ ಮಾತನ್ನು ಸಿದ್ಧಾಂತ ಮಾಡಿದಂತಾಗುವುದಿಲ್ಲ ಎಂದು ಅವರಿಗೆ ಅರಿಕೆ ಮಾಡಿದೆ. 40 ವರ್ಷದ ಹಿಂದೆ ನಮ್ಮ ಹೊಸ ಸಾಹಿತ್ಯ ಇನ್ನು ಹೊಸದೇ ಆಗಿದ್ದ ಕಾಲದಲ್ಲಿ ನನ್ನ ಮಿತ್ರರೊಬ್ಬರು ಒಂದು ದಿನ ನನ್ನ ಬಳಿಗೆ ಬಂದು ಹೊಸ ಬರವಣಿಗೆಯ ಕುರಿತು ಎರಡು ಮಾತನ್ನು ಹೇಳಿ, ನೀವೆಲ್ಲ ತಪ್ಪು ದಾರಿಯನ್ನು ಹಿಡಿದಿದ್ದೀರಿ ಎಂದು ನನ್ನ ಅಭಿಪ್ರಾಯ. ಇದನ್ನು 4 ಜನಕ್ಕೆ ತಿಳಿಸಬೇಕು, ಇದಕ್ಕಾಗಿ ವ್ಯಾಖ್ಯಾನ ಎಂದು ಒಂದು ಪತ್ರಿಕೆಯನ್ನು ಹೊರಡಿಸಬೇಕೆಂದಿದ್ದೇನೆ ಎಂದರು. ನಾನು, ಸಾಹಿತ್ಯದಲ್ಲಿ 10 ಅಭಿಪ್ರಾಯ ಇರುವುದು ಸಾಧ್ಯ, ಒಂದು ಅಭಿಪ್ರಾಯವುಳ್ಳ ಜನ ಅದನ್ನು ತಿಳಿಸುವುದಕ್ಕೆ ಒಂದು ಪತ್ರಿಕೆಯನ್ನು ಹೊರಡಿಸಬಹುದು, ಏನು ತಪ್ಪು ಎಂದನು. ಅವರು, ಅದರಲ್ಲಿ ನಿಮ್ಮ ಬರಹವನ್ನು ಕುರಿತು ನಾನು ಟೀಕೆ ಮಾಡಬೇಕಾಗುತ್ತದೆ ಎಂದರು. ಬಹಳ ಒಳ್ಳೆಯದು, ನಮ್ಮ ಪುಸ್ತಕವನ್ನು ಓದುತ್ತಿದ್ದೀರಿ ಎಂದಾಯಿತು, ಇದು ಸಂತೋಷ. ಪುಸ್ತಕವನ್ನು ಕುರಿತು ಅಭಿಪ್ರಾಯ ಹೇಳುತ್ತೀರಿ ಎನ್ನುವುದು ಉಪಕಾರ ಎಂದನು. ಅವರು, ದೋಷವನ್ನು ಎತ್ತಿ ಹೇಳಿದರೆ ಉಪಕಾರ ಎನ್ನಿಸದೆ ಹೋಗಬಹುದು. ಈಗ ನೋಡಿ, ನಿಮ್ಮ ಸುಬ್ಬಣ್ಣ ಪುಸ್ತಕದಲ್ಲಿ ನೀವು ನಿಮ್ಮ ಮಾವನವರು ತಿರುಮಲಕೋಡು ನರಸೀಪುರದಲ್ಲಿ ಅಮಾಲ್ದಾರ್ ಆಗಿದ್ದಾಗ ಏನೇನು ನಡೆಯಿತು ಎಂದು ಬರೆದಿದ್ದೀರಿ. ಒಂದು ಕಥೆಯಲ್ಲಿ ಸ್ವಂತ ವಿಷಯವನ್ನು ಬರೆಯುವುದು ತಪ್ಪು ಎಂದರು. ಕಥೆಯಲ್ಲಿ ತಿರುಮಲ ಕೂಡಲು ನರಸೀಪುರ ಎನ್ನುವ ಹೆಸರು ಬಂದಿಲ್ಲ. ಕಥೆಯನ್ನು ಹೇಳುತ್ತಿರುವವನು ಕಥೆಯಲ್ಲಿ ಒಂದು ಪಾತ್ರ, ಲೇಖಕನಾದ ನಾನಲ್ಲ. ಕಥೆಯಲ್ಲಿ ಬರುವ ಅಮಾಲ್ದಾರರು ಲೇಖಕನಾದ ನನ್ನ ಮಾವ ಅಲ್ಲ. ಕಥೆಯನ್ನು ಹೇಳುತ್ತಿರುವ ಮಾವ ಇದಿಷ್ಟನ್ನು ಆ ಮಿತ್ರರಿಗೆ ವಿವರಿಸಿ ಹೇಳುವುದಕ್ಕೆ ಆಗ ನನಗೆ ಮನಸ್ಸು ಬರಲಿಲ್ಲ. ತಾವು ಪತ್ರಿಕೆಯನ್ನು ಆರಂಭಿಸಿ, ಬರೆಯುವ ಟೀಕೆಯನ್ನು ಬರೆಯಿರಿ, ಉತ್ತರವನ್ನು ಬರೆಯಬೇಕು ಎನ್ನಿಸಿದರೆ ಬರೆದು ಕಳಿಸುತ್ತೇನೆ ಎಂದು ಹೇಳಿ ನಾನು ಮಾತನ್ನು ಮುಗಿಸಿದೆ. ಕಥೆಯನ್ನು ಬರೆಯುತ್ತಿರುವ ನಾನು ಕಥೆ ಹೇಳುತ್ತಿರುವ ವ್ಯಕ್ತಿ ಎಂಬ ಈ ಭ್ರಮೆ ತುಂಬ ಬಲ್ಲವರನ್ನು ಕೂಡ ಒಮ್ಮೊಮ್ಮೆ ಕಾಡುತ್ತದೆ. ಬಹಳ ವರ್ಷಗಳ ಹಿಂದೆ ಸುಬ್ಬಣ್ಣ ಪುಸ್ತಕ ಪರೀಕ್ಷೆಗೆ ಪಠ್ಯ ಪುಸ್ತಕ ಆಗಿದ್ದ ವರ್ಷ, ಒಂದು ಕಾಲೇಜಿನಲ್ಲಿ ಅದನ್ನು ಪಾಠ ಹೇಳುತ್ತಿದ್ದ ನಮ್ಮ ಮಿತ್ರರು ಅದರ ವಿಷಯ ವಿದ್ಯಾರ್ಥಿಗಳಿಗೆ 4 ಮಾತು ಹೇಳಬೇಕೆಂದು ನನ್ನಲ್ಲಿ ಅರಿಕೆ ಮಾಡಿಕೊಂಡರು. ಉಪನ್ಯಾಸ ನಡೆಯಿತು. ರಾತ್ರಿ ಸತ್ಕರ್ತ ಅಧ್ಯಾಪಕರು, ನಾನು, ಇನ್ನು 4 ಜನ ಜೊತೆಯಾಗಿ ಕುಳಿತು ಊಟ ಮಾಡುವಾಗ ಈ ಮಿತ್ರರು, ನೀವು ಸುಬ್ಬಣ್ಣದಲ್ಲಿ ಹೇಳಿದ್ದೀರಲ್ಲ ಸಾರ್ ಎಂದು ಆ ಕಥೆಯನ್ನು ಹೇಳುವವರ ಒಂದು ವಾಕ್ಯವನ್ನು ಉದಾಹರಿಸಿದರು.
ನಾನು ಅದು ನನ್ನ ಮಾತಲ್ಲ ಎಂದೆ. ಮಿತ್ರರು ನಿಮ್ಮ ಮಾತಲ್ಲವೇ, ಬೇರೆ ಯಾರದು ಎಂದರು. ಕತೆ ಹೇಳುವವರದು, ಕತೆ ಹೇಳುವವರು ನೀವಲ್ಲವೇ. ಅಲ್ಲ ಸರ್, ಇದೇನು ಸರ್, ಸುಬ್ಬಣ್ಣ ನೀವು ಬರೆದ ಪುಸ್ತಕ ಅಲ್ಲವೇ? ಸುಬ್ಬಣ್ಣ ನಾನು ಬರೆದ ಪುಸ್ತಕ, ಸರಿ, ಕತೆ ಹೇಳುತ್ತಿರುವುದು ನಾನಲ್ಲ. ಇದೇನು ಸರ್, ಚಮತ್ಕಾರವಾಗಿ ಮಾತಾಡಿ ನನ್ನನ್ನು ಹಾಸ್ಯ ಮಾಡುತ್ತಿದ್ದೀರಿ, ಹೀಗೆಂದು ಅವರು ತುಂಬ ಕೋಪಿಸಿಕೊಂಡರು. ನಾನು, ಅಪ್ಪ ನೀವು ಕೋಪಿಸಿಕೊಳ್ಳಬೇಡಿ, ನಾನು ಬರೆದಿರುವ ಅನೇಕ ಕತೆಗಳಲ್ಲಿ ಕತೆಯ ಇತರ ವ್ಯಕ್ತಿಗಳಂತೆ ಕತೆ ಹೇಳುವ ವ್ಯಕ್ತಿಯು ಒಬ್ಬ ಕಲ್ಪಿತ ವ್ಯಕ್ತಿ ಆಗಿರುವುದು ಉಂಟು. ಸುಬ್ಬಣ್ಣ ಕಥೆಯನ್ನು ಹೇಳುತ್ತಿರುವವನು ಇಂಥ ಒಬ್ಬ ಮನುಷ್ಯ. ಆ ಮನುಷ್ಯ ನಾನೇ ಎಂದು ನೀವು ತಿಳಿದುಕೊಂಡರೆ ಅದು ತಪ್ಪು, ಆದರೆ ಬೇರೆ ಏನು ತೊಂದರೆ ಇಲ್ಲ. ಆದರೆ ಮೊಸರಿನ ಮಂಗಮ್ಮ ಕತೆ ಓದಿದ್ದೀರಲ್ಲ, ಅದನ್ನು ಹೇಳುತ್ತಿರುವುದು ಒಬ್ಬ ಸಂಸಾರಿ ಹೆಣ್ಣು ಎಂದು ಸ್ಪಷ್ಟವಾಗಿದೆಯಲ್ಲವೇ? ಆ ಹೆಣ್ಣಿನ ಮಾತನ್ನು ನಾನು ಹೇಳಿದ ಮಾತು ಎನ್ನುವುದಕ್ಕೆ ಸರಿಯಾಗುತ್ತದೆಯೇ? ಅದು ಹೇಗೋ ಇದು ಹಾಗೆಯೇ. ಈ ಮಾತನ್ನು ಹೇಳಿದ್ದು ಆ ಮಾತನ್ನು ಹೇಳಿದ್ದು ಆ ಹೆಂಗಸು, ಈ ಮಾತನ್ನು ಹೇಳಿದ್ದು ಈ ಗಂಡಸು, ಇವೆರಡೂ ನನ್ನ ಕಲ್ಪನೆಯ ವ್ಯಕ್ತಿಗಳು, ನಾನಲ್ಲ. ಇಷ್ಟು ಮಾತನ್ನು ಹೇಳಿದ ಮೇಲೆ ಆ ಮಿತ್ರರಿಗೆ ಕೋಪ ಇಳಿಯಿತು, ಆದರೂ ಸಮಾಧಾನ ಆಯಿತು ಅಂತ ಕಾಣಲಿಲ್ಲ. ಸುಬ್ಬಣ್ಣ ಪುಸ್ತಕ ಇಂಗ್ಲಿಷಿಗೆ ಭಾಷಾಂತರಕ್ಕೆ ಒಂದು ಮುನ್ನುಡಿಯನ್ನು ಬರೆದ ನನ್ನ ಹಿರಿಯ ಮಿತ್ರರು ಶ್ರೀ ನವರತ್ನ ರಾಮರಾಯರು ಮುನ್ನುಡಿಯ ಒಂದು ವಾಕ್ಯದಲ್ಲಿ ಆಸ್ ದ ಆಥರ್ ಸೇಸ್ ಎಂದು ಪುಸ್ತಕದ ನಾಲ್ಕು ಮಾತನ್ನು ಉದ್ಧರಿಸಿದ್ದಾರೆ. ಮುನ್ನುಡಿಯನ್ನು ಕುರಿತು ರಾಮರಾಯರಿಗೆ ಮಾತನಾಡಿದಾಗ ಆಸ್ ದ ಆಥರ್ ಸೇಸ್ ಅಲ್ಲ, ಆಸ್ ದ ನರೇಟರ್ ಸೇಸ್ ಎಂದಿದ್ದರೆ ಸರಿಯಾಗುತ್ತಿತ್ತು ಎಂದು ನಾನು ಅರಿಕೆ ಮಾಡಿದೆ. ಹೌದು ಹೌದು, ಬಟ್ ದ ನರೇಟರ್ ಸೇಸ್ ವಾಟ್ ಯು ವುಡ್ ಸೇ ಎಂದರು. ನಾನು, ಈ ಸಂದರ್ಭದಲ್ಲಿ ಅದು ಸರಿಯಾಗಬಹುದು ಎಂದೆನು. ರಾಮನವಮಿ ಕಥನ ಕವನವನ್ನು ಅವಲೋಕಿಸಿ ತ್ರಿವೇಣಿ ಇಂಗ್ಲಿಷ್ ಪತ್ರಿಕೆ ಎಂದು ಬರೆದ ತಮ್ಮ ಲೇಖನದಲ್ಲಿ ನನ್ನ ವಿದ್ಯಾಗುರುಗಳಾದ ಶ್ರೀ ಬಿ ಎಂ ಶ್ರೀಕಂಠಯ್ಯನವರು ಇಂಥದ್ದೇ ಮಾತನ್ನು ಬರೆದರು. ಆ ಕವನದಲ್ಲಿ ಕಥನಕಾರ ರಾಮ ಈರವ್ವ ರಾಮ ಸೀತೆ ಆದರೂ ಅಜ್ಜ ಗೌಡ ದಶರಥ ಆದ ನಾನೇ ಆದೇ ಜನಕ ಅನ್ನುತ್ತಾನೆ. ಕವಿ ಇನ್ ಎಸ್ ಫೈನ್ ಫ್ರೆನ್ಸಿ ನಾನು ಜನಕ ಆದೆ ಎಂದು ಹೇಳಿಕೊಂಡಿದ್ದಾರೆ ಎಂದು ಈ ನನ್ನ ಹಿರಿಯರು ನನ್ನ ವಿಷಯಕ್ಕೆ ಎರಡು ವಿಶ್ವಾಸದ ಮಾತನ್ನು ಬರೆದರು. ಅವಲೋಕ ಪ್ರಕಟವಾದಾಗ ಅದನ್ನು ನೋಡಿದ ವೇಳೆ ಮೇಷ್ಟರು ಏಕೆ ಹೀಗೆ ಅರ್ಥ ಮಾಡಿದರು ಎಂದುಕೊಂಡೆ. ಆದರೆ ಅವರಿಗೇನು ತಿಳಿಯದೆ ಬೇಕೆಂದೇ ಹಾಗೆ ಅರ್ಥ ಮಾಡಿಕೊಂಡಿರಬಹುದು. ಇವರ ಮಾತನ್ನು ಎತ್ತುವುದು ಗುರುವಿಗೆ ತಿರುಮಂತ್ರ ಹೇಳುವ ವಿವೇಕ ಆಗಬಹುದು ಎಂದುಕೊಂಡು ಸುಮ್ಮನಿದ್ದು ಬಿಟ್ಟೆನು. ನನ್ನನ್ನು ಜನಕನಿಗೆ ಹೋಲಿಸಲು ಒಪ್ಪುವ ನನ್ನ ಹಿರಿಯರು ನಾನು ಜನಕ ಎಂದುಕೊಂಡಾಗ ತಪ್ಪೇನು ಎನ್ನಬಹುದು. ಹೀಗೆ ಒಪ್ಪದ ಜನ ಎಲಾ ಇವನಿಗೆ ಎಷ್ಟು ಅಹಂಕಾರ ಎಂದುಕೊಳ್ಳಬಹುದು. ದಿಟ್ಟದಲ್ಲಿ ಒಪ್ಪುವವರ ಒಪ್ಪದವರ ಇಬ್ಬರ ತಿಳುವಳಿಕೆಯನ್ನು ಕುರಿತು ನಾನು ಒಂದು ವಿಜ್ಞಾಪನೆ ಮಾಡಬೇಕು. ಕತೆ ಹೇಳುತ್ತಿರುವವನು ಒಬ್ಬ ಕಲ್ಪಿತ ವ್ಯಕ್ತಿ, ಅವನು ತನ್ನನ್ನು ಕುರಿತು ಹೇಳಿಕೊಳ್ಳುವ ಮಾತೆಲ್ಲ ಕಥೆಯ ಭಾಗ. ಆ ಮಾತು ಯಾವುದು ನನ್ನ, ನಾನು ನನ್ನನ್ನು ಕುರಿತು ಹೇಳಿಕೊಳ್ಳುವುದಲ್ಲ. ಇದು ಆ ವಿಜ್ಞಾಪನೆ. ಇನ್ನೊಂದು ಇಂಥ ಸಂಗತಿ, ನಾನು ಏನೋ ಒಂದು ಮಾತನ್ನು ಹೇಳಿರುವಲ್ಲಿ ಮಿತ್ರರು ನಾನು ಮತ್ತೇನನ್ನು ಹೇಳಿದನೆಂದು ತಿಳಿದು ನನ್ನನ್ನು ಆಕ್ಷೇಪಿಸಿರುವುದು. ಒಮ್ಮೆ ನಾನು ಒಂದು ಜನದ ಭಾವದ ಮಟ್ಟವನ್ನು ಸಾಹಿತ್ಯದಲ್ಲಿ ಅದರ ಸ್ವತಂತ್ರ ನಿರ್ಮಾಣದಿಂದ ಕಾಣಬಹುದು, ಭಾಷಾಂತರಗಳಿಂದ ಕಾಣಲಾಗುವುದಿಲ್ಲ ಎಂದೆನು. ಶೇಕ್ಸ್ಪಿಯರ್ನನ್ನು ಭಾಷಾಂತರಿಸಿದರೆ ಕನ್ನಡ ಜನದ ಭಾವ ಶೇಕ್ಸ್ಪಿಯರ್ ಮಟ್ಟಕ್ಕೆ ಬಂದೀತು ಎನ್ನಲಾಗುವುದಿಲ್ಲ ಎನ್ನುವುದು ನನ್ನ ಅರ್ಥ. ಇದು ಭಾಷಾಂತರಗಳಿಗೆ ವಿರೋಧಿಯಾದವನ ಮಾತು ಎಂದು ಮಾರ್ಪಟ್ಟಿತು. ತಾವು ಶ್ರೀಕಂಠಯ್ಯನವರ ಪರಮ ಭಕ್ತರೆಂದುಕೊಂಡಿದ್ದ ಒಬ್ಬಿಬ್ಬರು ನಾನು ಈ ಮಾತನ್ನು ಆಡಿದ್ದು ಶ್ರೀಕಂಠಯ್ಯನವರನ್ನು ಅಲ್ಲಗಳೆಯುವುದಕ್ಕಾಗಿ ಎಂದು ಸೂಚಿಸಿದರು. ಭಾಷಾಂತರಗಳಿಂದ ಆಗಬೇಕಾದ ಕೆಲಸ ಬಹಳ ಇದೆ. ಇದನ್ನು ನಾನು ಹಾಫೀಸ್ ಕವಿಯನ್ನು ಕುರಿತ ನನ್ನ ಲೇಖನದಲ್ಲಿ ಹೇಳಿದ್ದೆ. ಆದರೆ ಇಂಥ ವಿಷಯದಲ್ಲಿ ಮಿತ್ರರು ತಮ್ಮ ಪೂರ್ವಗ್ರಹದಿಂದ ನಡೆಯುತ್ತಾರೆ, ವಿವರಣೆಗಳತ್ತ ಕಣ್ಣು ಹಾಯಿಸುವುದಿಲ್ಲ. ಇನ್ನೊಮ್ಮೆ ನಾನು ಬೇಂದ್ರೆಯವರ ಊಹೆಯ ಶಕ್ತಿ ಕೆಲ ಸಮಯ ನನಗೆ ಶೇಕ್ಸ್ಪಿಯರ್ ಊಹೆಯ ಶಕ್ತಿಯಂತೆ ಕಾಣುತ್ತದೆ ಎಂದೆನು. ಮಿತ್ರರು ನಾನು ಇವರು ಶೇಕ್ಸ್ಪಿಯರಿಗೆ ಸಮ ಎಂದೆನೆಂದು ಟೀಕೆ ಮಾಡಿದರು. ಇವರಿಗೆ ಬೇಂದ್ರೆಯವರನ್ನು ಕುರಿತು ಸೌಹಾರ್ದ ಸಾಲದು. ಆದ್ದರಿಂದ ಇವರು ನಾನು ಹೇಳದ ಮಾತನ್ನು ಆರೋಪಿಸಿ ಆಕ್ಷೇಪ ತೆಗೆಯುತ್ತಾರೆ. ಶ್ರೀ ಪೂತಿ ನರಸಿಂಹಾಚಾರ್ಯರ ಕೃತಿ ಮನೋಧರ್ಮ ವರ್ಡ್ಸ್ವರ್ತ್ ಕಾಳಿದಾಸರನ್ನು ಓದಿ ಬರೆದ ಮನೋಧರ್ಮ ಎಂದು ನಾನು ಹೇಳಿದರೆ ಮಿತ್ರರು ಈ ಕವಿಯನ್ನು ಆ ಕವಿಗಳಿಗೆ ಸಮ ಎಂದು ಹೇಳಿದನೆಂದು ಟೀಕೆ ಮಾಡಿದರು. ಈ ಟೀಕೆಯ ಭಾವವೂ ಅಷ್ಟೇ, ಅಸಹನೆಯಿಂದ ಮೂಡಿದ್ದು. ನಮ್ಮ ಈ ಕವಿಗಳು ಆ ಕವಿಗಳಿಗೆ ಸಮನೇ ಅಲ್ಲವೇ ಎನ್ನುವುದು ಇಲ್ಲಿ ಅಪ್ರಕೃತ. ಇಷ್ಟ ಬಂದವರು ಅದನ್ನು ಬೇರೆಯಾಗಿ ವಿಚಾರ ಮಾಡಬಹುದು. ಹೀಗಲ್ಲದೆ ನಾನು ಹೇಳದ ಮಾತನ್ನು ನನಗೆ ಆರೋಪಿಸಿ ಹೀಗೆ ಟೀಕಿಸುವುದು ನನ್ನ ಪಕ್ಷಪಾತ ಬುದ್ಧಿಯನ್ನಲ್ಲ, ಆಕ್ಷೇಪಿಸುವ ಮಿತ್ರರ ಮನಸ್ಸಿನ ಅನಾರೋಗ್ಯವನ್ನು ಪ್ರಕಟಿಸುತ್ತದೆ. ಅನುಭವಾಮೃತದ ಕವಿ
ಕನ್ನಡದ ಮೂಲಕ ಆತ್ಮಜ್ಞಾನವನ್ನು ಪಡೆದು ಮೋಕ್ಷ ಗಳಿಸಿಕೊಂಡರೆ ಸಾಲದೆ ಎನ್ನುತ್ತಾ ಸಂಸ್ಕೃತದೊಳಿನ್ನೇನು ಎಂದನು. ಜ್ಞಾನ ಪಡೆಯುವುದು ಮುಖ್ಯ, ಅದು ಯಾವ ಭಾಷೆಯಿಂದ ಬಂದಿತು ಎನ್ನುವುದು ಅಪ್ರಕೃತ ಎಂದು ನಾನು ಈ ವಾಕ್ಯವನ್ನು ಉದ್ಧರಿಸಿ ಹೇಳಿದಾಗ ಮಿತ್ರರು, ಪೂರ್ವಿಕರು ಸಂಸ್ಕೃತದಲ್ಲಿ ಇಲ್ಲೇನು ಎಂದರು. ಈಗಿನ ಜನ ಸಂಸ್ಕೃತ ಕಲಿಯದೆಯೇ ಆ ಮಾತನ್ನು ಆಡುತ್ತಾರೆ ಎಂದು ಟೀಕಿಸಿದರು. ಸಂಸ್ಕೃತ ಕಲಿತು ಪಡೆಯುವ ಜ್ಞಾನವನ್ನು ನನ್ನ ಗುರು ನನಗೆ ಕನ್ನಡದಿಂದಲೇ ಕೊಟ್ಟಿದ್ದಾದರೆ ಸಂಸ್ಕೃತ ಕಲಿಯದ್ದರಿಂದ ನಷ್ಟವೇನು? ಪ್ರತಿಪಾದನೆಯ ವಿಷಯವೇನು? ಅದೇ ಇಂಥ ಮಿತ್ರರಿಗೆ ಕಾಣುವುದಿಲ್ಲ. ಇನ್ನೊಮ್ಮೆ ನಾನು ಅನುಭವಾಮೃತದ ಈ ವಾಕ್ಯಗಳನ್ನು ಹೇಳಿ ಸಂಸ್ಕೃತ ಕೊಡುವ ಜ್ಞಾನದ ಸಾರವನ್ನು ಕನ್ನಡದಲ್ಲಿ ಕೊಟ್ಟು ನಮ್ಮ ಕವಿ ಸಂಸ್ಕೃತದಳು ಇನ್ನೇನು ಎಂದನು. ನಮ್ಮ ಇಂದಿನ ಲೇಖಕರು ಈಗ ನಮಗೆ ಇಂಗ್ಲಿಷ್ನಲ್ಲಿ ಮಾತ್ರ ದೊರೆಯುತ್ತಿರುವ ತಿಳುವಳಿಕೆಯನ್ನೆಲ್ಲ ಕನ್ನಡದ ಮೂಲಕ ಒದಗಿಸಿ ಇಗೋ ಇಂಗ್ಲಿಷ್ನಲ್ಲಿ ಪಡೆಯಬಹುದಾದದನ್ನೆಲ್ಲ ಕನ್ನಡದಲ್ಲಿ ಕೊಟ್ಟಿದ್ದೇನೆ. ಇಂಗ್ಲಿಷ್ನಲ್ಲಿ ಇನ್ನೇನು ಎನ್ನುವ ದಿನ ಬರಬೇಕು ಎಂದೆನು. ಇದು ನಾನು 16 ಸಭೆಗಳಲ್ಲಿ ಹೇಳಿರುವ ಮಾತು. ಇಂಥ ಒಂದು ಸಭೆಯಲ್ಲಿ ನನ್ನ ಮಿತ್ರರೊಬ್ಬರು ನನ್ನ ಮಾತು ಮುಗಿಯುವ ಹೊತ್ತಿಗೆ ಬಂದು ಕೊನೆಯ ವಾಕ್ಯವನ್ನು ಮಾತ್ರ ಕೇಳಿ ನನ್ನ ನಂತರ ಮಾತನಾಡಲು ನಿಂತವರು ಇಂಗ್ಲಿಷ್ನವರು ಇಂಗ್ಲಿಷ್ನಲ್ಲೆನ್ನೇ ಇನ್ನೇನು ಎಂದರು. ಈಗ ನಾವು ಇಂಗ್ಲಿಷನ್ನು ಬಿಡಲಿಕ್ಕಾಗುತ್ತದೆಯೇ? ಹೊಸ ಕಾಲದ ಜ್ಞಾನ ಇಂಗ್ಲಿಷ್ನಿಂದ ಅಲ್ಲದೆ ನಮಗೆ ಬೇರೆ ಹೇಗೆ ಬರಬೇಕು ಎಂದು ಇತ್ಯಾದಿ 10 ಪ್ರಶ್ನೆಗಳನ್ನು ಹಾಕಿ ನನ್ನ ಮಾತನ್ನು ಖಂಡಿಸಿದರು. ನಾನು ಮಧ್ಯೆ ಎದ್ದು ನಿಂತು ವಿವರಣೆ ಹೇಳಬೇಕಾಯಿತು. ಈ ಪ್ರಶ್ನೆ ಈ ದಿನ ನಾನು ಹಾಕುತ್ತಿರುವ ಪ್ರಶ್ನೆ ಅಲ್ಲ, ಮುಂದೆ ನಮ್ಮ ತರುಣರು ಹಾಕಬೇಕಾದ್ದು, ಹಾಕಲು ಅವರು ಯೋಗ್ಯತೆ ಪಡೆಯಬೇಕು ಎಂದು ನನ್ನ ಬಯಕೆ ಎಂದು ವಿಜ್ಞಾಪಿಸಿದೆ. ಮತ್ತೊಮ್ಮೆ ಒಂದು ಸಭೆಯಲ್ಲಿ ಮುಂದೆ ಕಾಳಿದಾಸನ ಶಾಕುಂತಲ ನಾಟಕವನ್ನು ಕುರಿತು ಉಪನ್ಯಾಸ ಮಾಡುತ್ತಾ ನಾನು ದುಷ್ಯಂತ ಋಷಿ ಕನ್ಯೆಯರ ಜೊತೆಗೆ ಸರಸವಾಡಿ ಶಕುಂತಲೆ ಮರಳಾದದ್ದನ್ನು ತಿಳಿದು ಅವಳ ಹಿರಿಯರಿಗೆ ಸುಳಿವು ಕೊಡದೆ ಅವಳನ್ನು ಕೂಡಿ ತನ್ನ ಊರಿಗೆ ಹೊರಟು ಹೋದದ್ದು ಸರಿಯಾಗಲಿಲ್ಲ. ಇವನು ಆತುರದಿಂದ ಶಕುಂತಲೆಗೆ ತಪ್ಪಿ ನಡೆಯಬೇಕಾಯಿತು. ಸಂಬಂಧ ತಪ್ಪಲ್ಲ, ಆದರೆ ಆದ ಕ್ರಮ ತಪ್ಪು. ಹವಿಸ್ಸು ಕೈಯಿಂದ ಜಾರಿ ಹೋಮಾಗ್ನಿಯೊಳಗೇ ಬಿತ್ತು ಎಂದು ಕಣ್ವರು ಹೇಳಿದ್ದರಲ್ಲವೇ, ಬಿದ್ದದ್ದು ಹೋಮಾಗ್ನಿಗೆ, ಆದರೆ ಜಾರಿದ್ದು ದಿಟ ಎಂದೆನು. ಆ ಸಂಘದಲ್ಲಿ ಆ ಮುನ್ನ ಗೀತೆಯನ್ನು ಕುರಿತು ಮಾತನಾಡಿ ನಾನು ನನ್ನ ಎಣಿಕೆಯ ಕೆಲವು ವಿಷಯಗಳನ್ನು ಹೇಳಿದ್ದೆನು. ಅದನ್ನು ಮಿತ್ರರು ತಮ್ಮಲ್ಲಿ ಹಿರಿಯರಾದ ತಮ್ಮ ಪಂಡಿತರಿಗೆ ತಿಳಿಸಿದ್ದರು. ಆ ಮಾತು ಅವರಿಗೆ ಒಪ್ಪಿಗೆ ಆಗಿರಲಿಲ್ಲ. ಈ ಸಭೆಯಲ್ಲಿ ಅಧ್ಯಕ್ಷರಾಗಿ ಮಂಡಿಸಿದ್ದ ಸಂಘದ ಅಧ್ಯಕ್ಷರು ಈ ಭಾಷಣದ ವಿಷಯ ನನಗಷ್ಟಾಗಿ ತಿಳಿಯದು, ನಮ್ಮ ಪಂಡಿತರು ನನ್ನ ಪರವಾಗಿ ಮಾತನಾಡಬೇಕೆಂದು ಬೇಡುತ್ತೇನೆ ಎಂದರು. ಈ ಪಂಡಿತರು ಎದ್ದು ನಿಂತು 50 ನಿಮಿಷದ ನನ್ನ ಭಾಷಣದ ಮೇಲೆ 60-70 ನಿಮಿಷದ ತಮ್ಮ ಭಾಷಣವನ್ನು ಹೇರಿದರು. ನನ್ನ ಮನೋಧರ್ಮ ತುಂಬ ದುಷ್ಟ ಎಂದರು. ಕಾಳಿದಾಸನ ನಾಯಕ ಇವರು ಹೇಳುವಂತೆ ಅಯೋಗ್ಯನೇ? ಅಯೋಗ್ಯನಾದರೆ ಕಾಳಿದಾಸ ಅವನನ್ನು ನಾಯಕನನ್ನಾಗಿ ಮಾಡುತ್ತಿದ್ದನೆ ಎಂದು ಪ್ರಶ್ನಿಸಿದರು. ಶಕುಂತಲೆಯ ನಡತೆ ತಪ್ಪಿತು ಎಂದು ಇವರು ಹೇಳುತ್ತಾರೆ. ಗೀತೆಯನ್ನು ಕುರಿತು ಈ ಮುನ್ನ ಇವರು ಇಲ್ಲೇ ಇಂಥದ್ದೇ ಮಾತನ್ನು ಆಡಿದರಂತೆ. ಇದೆಲ್ಲ ತಪ್ಪು. ಶಕುಂತಲೆ ಜಾರಿದಳು ಎಂದರೆ ಅವಳನ್ನು ಜಾರೆ ಎಂದಂತಾಯಿತು. ಶಕುಂತಲೆ ಜಾರೆ ಆದರೆ ಭಾರತೀಯರಾದ ನಾವೆಲ್ಲರೂ ಜಾರೆಯ ಪುತ್ರರು ಎಂದು ಹೇಳಿದಂತಾಯಿತು. ಭರತ ವರ್ಷ ಜನ ನಾವೆಲ್ಲ ಜಾರೆ ಪುತ್ರಿಯರೇ ಎಂದು ತುಂಬಾ ಆಕ್ರೋಶದ ಆವೇಶದ ಮಾತುಗಳನ್ನು ಆಡಿದರು. ನಾನು ಶಕುಂತಲೆಯ ನಡೆ ತಪ್ಪಿತು ಎಂದ ಮಾತ್ರಕ್ಕೆ ಅವಳು ಗಾಂಧರ್ವ ವಿವಾಹದಿಂದ ಪತ್ನಿಯಾದದ್ದು ಸುಳ್ಳು ಎಂದಾಯಿತೆ. ಇನ್ನು ಶಕುಂತಲೆ ಜಾರೆ ಹೇಗೆ ಅಥವಾ ಜಾರೆ ಆದಾಳು? ಭರತ ವರ್ಷದ ಜನವೆಲ್ಲ ಜಾರ ಪುತ್ರರು ಆದರೆ, ರಾಜ್ಯದ ರಾಣಿ ದುಷ್ಟಳಾದರೆ ಅದರ ಪ್ರಜೆಗಳೆಲ್ಲ ದುಷ್ಟ ಮಾತೆಯ ಪುತ್ರರಾಗುತ್ತಾರೆಯೇ? ತಮ್ಮ ಪ್ರತಿನಿಧಿ ಮಾತು ತಪ್ಪಾದದ್ದು ಅಧ್ಯಕ್ಷರಿಗೆ ಗೋಚರ ಆದೀತು. ಅವರು ಇವರನ್ನು ತಡೆಯುತ್ತಾರೆ ಎಂದು ನಾನು ನಿರೀಕ್ಷಿಸಿದೆ. ಅಧ್ಯಕ್ಷರು ಪ್ರತಿನಿಧಿಯ ಮಾತುಗಳನ್ನು ಕೇಳುತ್ತಾ ತೆಪ್ಪನೆ ಕುಳಿತಿದ್ದರು. ನಾನು ಅತಿಥಿ, ಸಂಘ ಸತ್ಕರ್ತ. ಅದು ಹೇಗೆ ನಡೆಸಿದರೆ ಹಾಗೆ ನಾನು ಬಾಳಬೇಕು. ಮಾತು ಮುಗಿಯುವವರೆಗೆ ಕುಳಿತಿದ್ದು ಸಭೆ ಮುಗಿದ ಮೇಲೆ ನಾನು ಹೊರಟು ಬಂದೆ. ಹಿಂದಿರುಗಿ ಬರುವಾಗ ಪ್ರತಿನಿಧಿ ಪಂಡಿತರು ಮತ್ತೆ ಜೊತೆಯಾದರು. ಮತ್ತೆ ಮಾತನ್ನೆತ್ತಿ, ಇದನ್ನೆಲ್ಲ ಅಭಿಪ್ರಾಯ ಭೇದ ಮಾತ್ರ ಎನ್ನಲಾಗದು, ಅಭಿಪ್ರಾಯ ಭಿನ್ನ ಆಗುವುದಕ್ಕೆ ಕಾರಣ ಬೀಜ ಭಿನ್ನವಾಗಿರುವುದು ಎಂದರು. ಸಭೆಯಲ್ಲಿಯೇ ಜಗಳ ಮಾಡದೆ ಬಂದವನು ನಾನು ಬೀದಿಯಲ್ಲಿ ಏಕೆ ಜಗಳ ಮಾಡಲಿ? ನಾನು ಬೀಜದ ವಿಷಯ ಬಲ್ಲವರು ಹೇಳಬೇಕು, ತಾವು ಬಲ್ಲವರು ಅಂತ ಕಾಣುತ್ತೆ, ನಾನು ಅದನ್ನು ಕಾಣೆ ಎಂದೆನು. ನಾವು ಬೇರೆ ಬೇರೆ ದಾರಿ ಹಿಡಿದೆವು. ಇನ್ನೊಂದು ಸಂದರ್ಭ, ರಾಮಾಯಣವನ್ನು ಕುರಿತು ಉಪನ್ಯಾಸ ಮಾಡಲು ಬರಬೇಕಾಗಿದ್ದ ಪಂಡಿತರು ಬರುವುದು ತಡವಾಗಿ ಸಭೆಯ ಹಿರಿಯರು ನಾನು ಅಲ್ಲಿರುವುದನ್ನು ಕಂಡು ಅವರು ಬರುವವರೆಗೆ 4 ಮಾತನಾಡಿ ಎಂದರು. ಸಭೆಯ ಪ್ರವರ್ತಕರು ಅಪೇಕ್ಷಿಸಿದರಾಗಿ ನಾನು 10 ನಿಮಿಷ ಮಾತನಾಡಿದೆ. ಆ ವೇಳೆಗೆ ಪಂಡಿತರು ಅಲ್ಲಿಗೆ ಬಂದರು. ನಾನು ಮಾತು ನಿಲ್ಲಿಸಿದೆ. 10 ನಿಮಿಷ ಆಡಿದ ಮಾತಿನಲ್ಲಿ ನಾನು ರಾಮ ಮಾಡಿದ ತ್ಯಾಗ ದೊಡ್ಡದು, ಆದರೆ ಭರತ ಮಾಡಿದ ತ್ಯಾಗ ಅದಕ್ಕಿಂತ ದೊಡ್ಡದು.
ಇಷ್ಟರಾದವರು ತಾನು ದೊರೆಯಾಗುವುದಕ್ಕೆ ಅಡ್ಡಿ ಮಾಡಿದಾಗ ರಾಮ ದೊರೆತನ ಬೇಡವೆಂದ. ಎಲ್ಲರೂ ನೀನು ದೊರೆಯಾಗು ಎಂದು ಬೇಡುತ್ತಿದ್ದಾಗ ಭರತ ಅದನ್ನು ಒಲ್ಲೆ ಎಂದ ಎಂದೆ. ಪಂಡಿತರು ಉಪನ್ಯಾಸ ಮುಗಿಸಿದ ಮೇಲೆ ಅಧ್ಯಕ್ಷ ಸ್ಥಾನದಿಂದ ಮಾತನಾಡಿದ ನನ್ನ ಮಿತ್ರರು ಮಾಸ್ತಿಯವರು ಭರತ ರಾಮನಿಗಿಂತ ದೊಡ್ಡವರು ಎಂದರು. ಈ ಮಾತನ್ನು ಒಪ್ಪಲಿಕ್ಕಾಗುವುದಿಲ್ಲ ಎಂದು ಟೀಕೆ ಮಾಡಿ ಮುಂದುವರಿದರು. ವಯಸ್ಸಿನಿಂದ ಇವರು ನನಗಿಂತ ಕಿರಿಯರು. ಇವರೊಂದಿಗೆ 10 ಜನರ ಎದುರಿನಲ್ಲಿ ತಪ್ಪು ಸರಿಯ ವಾದ ಮಾಡುವುದು ನನಗೆ ಚೆನ್ನ ಅಲ್ಲ ಎಂದು ಸುಮ್ಮನಿದ್ದು ಬಿಟ್ಟೆ. ಮತ್ತೊಂದು ಇಂಥ ವಿಷಯವನ್ನು ಹೇಳಿ ರಾಮಾಯಣದ ಈ ಸರ್ಗವನ್ನು ಮುಗಿಸುತ್ತೇನೆ. 1942 ನಮ್ಮ ಸಾಹಿತ್ಯ ಸಮ್ಮೇಳನ ಧಾರವಾಡದಲ್ಲಿ ನಡೆಯಿತು. ಅದಕ್ಕೆ ಅಧ್ಯಕ್ಷರು ವ್ಯಾಕರಣ ತೀರ್ಥ ಶ್ರೀ ಚಂದ್ರಶೇಖರ ಶಾಸ್ತ್ರಿಯವರು. ರೈಲಿನಲ್ಲಿ ಧಾರವಾಡಕ್ಕೆ ಹೋಗುತ್ತಿದ್ದಾಗ ಹುಬ್ಬಳ್ಳಿ ಸ್ಟೇಷನ್ ಪತ್ರಿಕೆ ಮಾರುವ ಹುಡುಗ ಒಬ್ಬ ಪತ್ರಿಕೆಯ ಒಂದು ಸಂಚಿಕೆಯನ್ನು ನಮ್ಮ ಗಾಡಿಗೆ ತಂದನು. ಅದರ 24 ಪುಟದ ವಿಷಯ ಸೂಚಿಯಲ್ಲಿ ಶಾಸ್ತ್ರಿಗಳ ಜೀವನವನ್ನು ಕುರಿತ 6 ಪುಟದ ಲೇಖನ ಇದೆ ಎಂದು ಕಂಡಿತು. ಅಧ್ಯಕ್ಷರಾಗುವ ಹಿರಿಯರ ವಿಷಯವನ್ನು ತಿಳಿದುಕೊಳ್ಳೋಣ ಎಂದು ಪತ್ರಿಕೆಯನ್ನು ಕೊಂಡುಕೊಂಡೆ. ರೈಲು ಹೊರಟ ಮೇಲೆ ಪತ್ರಿಕೆಯನ್ನು ತೆರೆದು ನೋಡಿದೆ. ಅದರ ಮಧ್ಯದ 6 ಪುಟ ಕಳೆದು ಹೋಗಿತ್ತು. ಪತ್ರಿಕೆಗೆ ಒಟ್ಟು 24 ಪುಟ, ಬೆಲೆ 2 ಆಣೆ, ಮಧ್ಯದ 6 ಪುಟ ಇಲ್ಲವೆಂದ ಮೇಲೆ ನನಗೆ 2 ಆಣೆಯಲ್ಲಿ 4/1 ಭಾಗ ನಷ್ಟ. ಸಮ್ಮೇಳನದಲ್ಲಿ ಶಾಸ್ತ್ರಿಗಳ ವಿಷಯ ಮಾತನಾಡುತ್ತಾ ನಾನು ಹಿರಿಯರ ವಿಷಯ ತಿಳಿದುಕೊಳ್ಳೋಣ ಎಂದು ಒಂದು ಪತ್ರಿಕೆಯನ್ನು ಕೊಂಡೆ. ಅದರಲ್ಲಿ ಯಾರೋ 6 ಪುಟ ಹರಿದುಕೊಂಡು ಬಿಟ್ಟಿದ್ದರು. 2 ಆಣೆ ಕೊಟ್ಟುಕೊಂಡ ಪತ್ರಿಕೆ ನನ್ನ ಪಾಲಿಗೆ 6 ಕಾಸಿನ ವಿಷಯ ಇಲ್ಲವಾಯಿತು ಎಂದೆ. ಶ್ರೀ ಬಸವರಾಜ ಕಟ್ಟಿಮನೆ ಸಮ್ಮೇಳನಕ್ಕೆ ಆ ಪತ್ರಿಕೆಯ ಪ್ರತಿನಿಧಿಯಾಗಿ ಬಂದಿದ್ದರಂತೆ. ಅವರು ಆಗ ಸಭೆಯಲ್ಲಿ ಇರಲಿಲ್ಲ. ಅವರು ಬಂದ ಮೇಲೆ ಅವರ ಮಿತ್ರರು ಅವರಿಗೆ, ನೋಡು ಮಾಸ್ತಿಯವರು ನಿಮ್ಮ ಪತ್ರಿಕೆಯ 2 ಸಂಚಿಕೆಯಲ್ಲಿ 6 ಕಾಸಿನ ವಿಷಯವಿಲ್ಲ ಎಂದರು ಎಂದು ತಿಳಿಸಿದರು. ಇವರು ನನಗೆ ನೀವು ಹೀಗೆ ಎಂದಿರಂತೆ ಹೌದೇ ಎಂದು ಕೇಳಿ ಚೀಟಿ ಕಳುಹಿಸಿದರು. ಉತ್ತರ ಬರೆಯುವುದು ಕಷ್ಟ, ಬಾಯಲ್ಲಿ ಹೇಳುವುದು ಸುಲಭ ಎಂದು ನಾನು ಇವರಿಗೆ ಬಂದು ಮಾತನಾಡಿ ಎಂದು ಹೇಳಿದಂತೆ ಅವರು ಬರಲಿಲ್ಲ. ಈ ಮಾತನ್ನು ನಾನು ಅಲ್ಲಿಗೆ ಮರೆತೆ. ಬೆಂಗಳೂರಿಗೆ ಬಂದ ಮೇಲೆ ನನಗೆ ಗದಗಿನಿಂದ ಒಬ್ಬ ಮಿತ್ರರ ಒಂದು ಪತ್ರ ಬಂತು. ಅವರು ಆ ಪತ್ರಿಕೆಯ ಸಂಪಾದಕರು. ಅವರು ನಮ್ಮ 2 ಪತ್ರಿಕೆಯಲ್ಲಿ 6 ಕಾಸಿನ ಬರಹ ಇಲ್ಲ ಎಂದು ನೀವು ಹೇಳಿದಿರಂತೆ, ನಮ್ಮ ಪ್ರತಿನಿಧಿ ವರದಿ ಮಾಡಿದ್ದಾನೆ, ನಮ್ಮ ಪತ್ರಿಕೆಯನ್ನು ನೀವು ಹೀಗೆ ತೆಗೆದಿದ್ದು ಏಕೆ ತಿಳಿಸಬೇಕು ಎಂದರು. ಸ್ವಾಮಿ, ನಾನು ಹೇಳಿದ್ದೊಂದು, ನಿಮ್ಮ ಪ್ರತಿನಿಧಿ ತಿಳಿದುಕೊಂಡದ್ದು ಒಂದು. ಇದಕ್ಕೆಲ್ಲ ವಿವರಣೆ ಹೇಳುತ್ತಾ ನಾನು ಪತ್ರ ವ್ಯವಹಾರ ಬೆಳೆಸಲಾರೆ. ನಾವು ಮತ್ತೆ ಪರಸ್ಪರ ಕಂಡಾಗ ಮಾತಾಡೋಣ ಎಂದು ಉತ್ತರ ಬರೆದೆ. ಆಮೇಲೆ ಒಮ್ಮೆ ನಾನು ಗದಗಿಗೆ ಹೋದಾಗ ಊರಿನ ಅಕ್ಕನ ಬಳಗದ ಸಭೆಗೆ ಬಂದಿದ್ದ ಈ ಮಿತ್ರರಿಗೆ ನಡೆದ ಸಂಗತಿಯನ್ನ ವಿವರಿಸಿದೆ. ಹೀಗೆ ನಾನು ಹೇಳದ ಮಾತನ್ನು ನಾನು ಹೇಳಿದೆ ಎಂಬಂತೆ ಮಿತ್ರರು ಟೀಕೆ ಮಾಡಿರುವುದು, ಪ್ರಶ್ನಿಸಿರುವುದು ನನ್ನ ಸಾಹಿತ್ಯ ಜೀವನದಲ್ಲಿ ಹಲವು ಬಾರಿ ನಡೆದಿದೆ. ವಿಮರ್ಶೆ ವಿವರಣೆ. ಇನ್ನು ನನ್ನ ಬರಹವನ್ನು ಕುರಿತು ಗೆಳೆಯರು ವಿಮರ್ಶಕರು ಹೇಳಿರುವ ಕೆಲವು ವಿಷಯಗಳನ್ನು ನನ್ನ ಪರವಾಗಿ 2 ವಿವರಣೆಯ ಮಾತನ್ನು ಹೇಳುವುದು ಸರಿ ಎಂದು ಕಾಣುತ್ತದೆ. ನನ್ನ ಸಣ್ಣ ಕಥೆಗಳು ಪುಸ್ತಕವನ್ನು ಒಮ್ಮೆ ಪಠ್ಯಪುಸ್ತಕವಾಗಿ ಮಾಡಿದರು. ಉಪಾಧ್ಯಾಯರು ಅದನ್ನು ಓದಿ ವಿದ್ಯಾರ್ಥಿಗಳಿಗೆ, ಇದರಲ್ಲಿ ಪಾಠ ಹೇಳುವ ವಿಷಯ ಏನಿದೆ, ಒಂದು ಕಷ್ಟ ಪದವಿಲ್ಲ, ನೀವೇ ಓದಿಕೊಳ್ಳಿ ಎಂದು ಹೇಳಿದರೆಂದು ಆ ದಿನಗಳಲ್ಲಿ ಒಂದು ಕತೆ. ನನ್ನ ಪರಿಚಯದ ಒಬ್ಬ ಮಹಿಳೆ ಹೇಳಿದ ಇಂಥದ್ದೇ ಮಾತನ್ನು ನಾನು ಬೇರೆ ಕಡೆ ಬರೆದಿದ್ದೇನೆ. ಹೊಸ ಕಾಲದ ವಿದ್ಯೆಯನ್ನು ಪಡೆದು ಇತರ ದೇಶಗಳ ಭಾಷೆಗಳ ಪರಿಚಯ ಪಡೆದಿದ್ದ AR ಕೃಷ್ಣಶಾಸ್ತ್ರಿಗಳು ಈ ಬರಹ ಒಳ್ಳೆಯ ಬರಹ ಎಂದು ಹೇಳಿ ಇದನ್ನು ಕಾಪಾಡಿದರು. ನಮ್ಮ ಹೊಸ ವಿಮರ್ಶೆಯನ್ನು ಯೋಗ್ಯ ರೀತಿಯಲ್ಲಿ ಆರಂಭಿಸಿದರು. ಸಂಯಮಿ ಕೇಟೋ ಕಥೆಯನ್ನು ಓದಿದ ನಮ್ಮ ಹಿರಿಯರು, ಏನಪ್ಪ ಇವನು ತನ್ನ ಹೆಂಡತಿಯನ್ನು ಬೇರೆಯವನಿಗೆ ಕೆಲಕಾಲ ಕೊಡಲು ಒಪ್ಪಿದನೆನ್ನುತ್ತೀ, ಇಂಥ ವಿಷಯವನ್ನು ಬರೆಯಬಹುದೇ ಎಂದರು. ಅದು ಸರಿ ಎಂದು ಆ ದೇಶದ ಆ ಕಾಲದ ಆ ಜನರಲ್ಲಿ ವಾಡಿಕೆ. ಅದನ್ನು ಬರೆದಿದ್ದೇನೆ ಅಷ್ಟೇ ಎಂದು ನಾನು ಸಮಾಧಾನ ಹೇಳಿದೆ. ಅವರು ಮತ್ತೇನು ಹೇಳಲಿಲ್ಲ. ಪರದೇಶಗಳ ಜೀವನವನ್ನು ಕುರಿತ ಇಂಥ ಕಥೆಗಳನ್ನು ನಾನು ನೀತಿಯನ್ನು ಪ್ರತಿಪಾದಿಸುವುದಕ್ಕಾಗಿಯೇ ಬರೆದಿದ್ದೇನೆ ಎಂದು ಕೆಲವು ವಿಮರ್ಶಕರು ತಿಳಿದಿರುವಂತೆ ಕಾಣುತ್ತದೆ. ನಾನು ನನ್ನ ಕಥೆಗಳಲ್ಲಿ ಎಂದೇ ಆಗಲಿ ನೀತಿಯನ್ನು ಪ್ರತಿಪಾದಿಸುವ ಗೋಜಿಗೆ ಹೋಗಿಲ್ಲ. ಜೀವನವನ್ನು ಅದು ಇರುವಂತೆ ಎಂದರೆ ಅದು ಹೇಗಿದೆ ಎಂದು ನಾನು ಗ್ರಹಿಸಿದ್ದೇನೆ. ಆ ಅಂತೆ ಚಿತ್ರಿಸುವುದಷ್ಟೇ ನನ್ನ ಯತ್ನ. ಅದು ಫಲಿಸಿದೆಯೇ ಇಲ್ಲವೇ ಬಲ್ಲವರು ಹೇಳಬೇಕು. ಶೇಕ್ಸ್ಪಿಯರ್ ಕುರಿತು ನಾನು 2 ಕತೆ ಬರೆದಿದ್ದೇನೆ, ಮಾಸ್ಟರ್ ವಿಲಿಯಂ ಆ್ಯಂಡ್ ಶೇಕ್ಸ್ಪಿಯರ್. ಈ ಕಥೆಗಳಲ್ಲಿ ನಾನು ಶೇಕ್ಸ್ಪಿಯರ್ ಮಹಾಕವಿಯನ್ನು ಮನಸ್ಸಿಗೆ ಹತ್ತಿರ ತಂದುಕೊಳ್ಳಲು ಯತ್ನಿಸಿದ್ದೇನೆ. ಮಾಸ್ಟರ್ ವಿಲಿಯಂನ ಕತೆ ಓದಿ ಶ್ರೀ ನವರತ್ನ ರಾಮರಾಯರು ಅದರಲ್ಲಿ ಬರುವ ಕಿಡ್, ಪಿಲ್, ಪೀಲ್, ಗ್ರೀನ್ ಮುಂತಾದ ಜನ ಸ್ಪಷ್ಟವಾಗಿ ಬೇರೆ ಬೇರೆ ವ್ಯಕ್ತಿಗಳಾಗಿದ್ದಾರೆ ಎಂದು, ದಿಟದಲ್ಲಿ ಇದೇ ಕಥನದಲ್ಲಿರುವ ಕಲೆ ಎಂದು ಉತ್ತೇಜನದ ಮಾತುಗಳನ್ನು ಆಡಿದರು. ನಾನು ಅವರಿಗೆ ವಂದನೆ ತಿಳಿಸಿದೆ. ಮತ್ತೊಬ್ಬ ಮಿತ್ರರು ಆ್ಯಂಡ್ ಶೇಕ್ಸ್ಪಿಯರ್ ಕತೆ ವಾಸ್ತವ ಎನ್ನಿಸುವುದಿಲ್ಲ ಎಂದಿದ್ದಾರೆ. ಆ ಕಥೆಗೆ ಪ್ರಚೋದಕವಾದ ಸಂಗತಿಯನ್ನೆಲ್ಲ ಕಥೆಯಲ್ಲೇ ಹೇಳಿದೆ. ಅದನ್ನು ಸಾವಧಾನವಾಗಿ ಓದಿದರೆ
ಅದರ ವಿವರಗಳು ಒಂದೆರಡನೆ ಒಂದು ಚೆನ್ನಾಗಿ ಹೊಂದುತ್ತದೆ ಎಂದೆನಿಸುತ್ತದೆ ಎಂದು ನಾನು ತಿಳಿದಿದ್ದೇನೆ. ಈ ತಿಳುವಳಿಕೆ ತಪ್ಪಿರಬಹುದು, ಆದರೆ ನನ್ನಷ್ಟಕ್ಕೆ ಆ ವ್ಯಕ್ತಿಗಳು ಆ ಸಂಗತಿಗಳು ಎಲ್ಲ ವಾಸ್ತವ ಎಂದು ಕಾಣುತ್ತದೆ. ಇಂಥ ಕಥೆಗಳಿಗೆ ಪ್ರೇರಕವಾದ ತುಣುಕುಗಳು ನನ್ನ ಓದಿನ ಮಧ್ಯೆ ನನಗೆ ಹಲವು ಕಡೆ ದೊರಕಿದವು. ಟಾಲ್ಸ್ಟಾಯ್ ಮಹನೀಯನ ಬೂರ್ಜ ವೃಕ್ಷದ ಕಥೆಯಲ್ಲಿ ಬರುವ ವಿವರಗಳು, ಅವನನ್ನು ಅವನ ಪತ್ನಿಯನ್ನು ಕುರಿತು ಗಾರ್ಕಿ ಮಹನೀಯನು ಬರೆದಿರುವ ಎರಡು ಲೇಖನಗಳು ಮತ್ತು ಟಾಲ್ಸ್ಟಾಯ್ ಬರಹಗಳು ಒಂದು ಸಂಗ್ರಹದಲ್ಲಿ ದೊರೆತ ಅವನ ಒಂದು ಲೇಖನ ಇವುಗಳಿಂದ ಬಂದಿದೆ ಎಂದು ಹೇಳಿದ್ದಾಗಿದೆ. ನೇಶುವಲ್ ಕುಯೋಟ್ಸ್ ಚರಿತ್ರೆ ಪ್ರೇಸ್ಕಾಟರ ಮೆಕ್ಸಿಕೋ ವಿಜಯದಲ್ಲಿ ಬಂದಿರುವ ಒಂದು ಪ್ರಸಂಗ, ನರ್ತಕಿ ಇಸೋಡಾರಳನ್ನು ಕುರಿತ ಕತೆ, ವಾಲ್ಟೇರ್ ಮಹನೀಯನನ್ನು ಕುರಿತ ಕತೆಗಳು, ವಿವರಗಳು ನಾಲ್ಕು ಬೇರೆ ಬೇರೆ ಕಡೆಯಿಂದ ಬಂದು ಸೇರಿದವು. ಪರದೇಶದ ಇಂಥ ಜನರ ವಿಷಯವನ್ನು ಹಿಡಿದು ನಾನು ಸ್ವತಂತ್ರವಾಗಿ ಕತೆ ಬರೆದಿರುವುದು ಕೆಲವರಿಗೆ ಸೋಜಿಗ, ಕೆಲವರು ಇವನ್ನು ನಾನೇ ಬರೆದೆನು ಎಂದು ನಂಬಲಾರರು. ನನ್ನ ಮಿತ್ರರು ವಾಲ್ಟೇರ್ ಕಥೆಯನ್ನು ಬೇರೆ ಭಾಷೆಗೆ ಹಾಕಲು ಬಯಸಿ ಇದು ಸ್ವತಂತ್ರವೇ ಇಲ್ಲ ಯಾವುದಾದರೂ ಮೂಲವನ್ನು ಅನುಸರಿಸಿ ಬರೆದದ್ದೇ ಎಂದು ಕೇಳಿದರು. ಇದು ರಾಜಕೀಯ ಅಸ್ವಾತಂತ್ರ್ಯ ನಮ್ಮಲ್ಲಿ ಮೂಡಿಸಿದ ಒಂದು ಅಧೈರ್ಯ ವ್ಯಾಧಿ. ಪಾಶ್ಚಾತ್ಯ ಸಾಹಿತಿಗಳ ಪರಿಚಯದಿಂದ ಪ್ರೌಢವಾಗಿರುವ ಮನಸ್ಸಿನ ನಮ್ಮ ಸಾಹಿತ್ಯ ಪ್ರೇಮಿಗಳು ಕೆಲವರು ನನ್ನ ಕಥೆಯನ್ನು ಕುರಿತು ಒಮ್ಮೊಮ್ಮೆ ಒಂದೊಂದು ರೀತಿಯ ಟೀಕೆ ಮಾಡುತ್ತಾರೆ. ಬೀದಿಯಲ್ಲಿ ಹೋಗುವ ನಾರಿ ಕಥೆಯಲ್ಲಿ ಕೊನೆಯಲ್ಲಿ ಅದರಿಂದ ಮೂಡುವ ನೀತಿಯನ್ನು ಪ್ರಕಟವಾಗಿ ಹೇಳಿ ಲೇಖಕ ಅದನ್ನು ಕೆಡಿಸಿದನೆ ಎನ್ನುವುದು ಒಬ್ಬ ಆಂಗ್ಲ ಸಾಹಿತ್ಯದ ಅಧ್ಯಾಪಕರ ಮಾತು. ಇಲ್ಲಿ ಕತೆ ಹೇಳುತ್ತಿರುವುದು ಲೇಖಕ ಅಲ್ಲ, ಹೇಳುತ್ತಿರುವ ಕಥೆಯ ವ್ಯಕ್ತಿಗಳಲ್ಲಿ ಒಬ್ಬ, ಅವನು ಕಥೆಯ ನೀತಿಯನ್ನು ಪ್ರಕಟವಾಗಿ ಹೇಳುವ ಸ್ವಭಾವದವನು ಎನ್ನುವುದು ಸಂಗತಿ. ಮಸುಮತ್ತಿ ಕಥೆಯ ಎಮಿಲಿಯ ನಿಲುವು ಅತಿ ಭಾವುಕವಾಯಿತು ಎಂದು ಬೇರೆ ಒಬ್ಬ ಆಂಗ್ಲ ಪ್ರಾಧ್ಯಾಪಕರ ಮಾತು. ಕಥೆಯ ಭಾವುಕತೆ ಲೇಖಕನ ಭಾವುಕತೆಯನ್ನು ಅನುಸರಿಸುವುದಿಲ್ಲ. ಎಮಿಲಿ ಒಬ್ಬ ಆಂಗ್ಲ ಮಹಿಳೆ, ಅವಳು ಭಾವುಕಳಾದ ಮಹಿಳೆ, ಆದ್ದರಿಂದ ಅವಳ ನಿಲುವು ಭಾವುಕವಾಗುತ್ತದೆ. ದಿಟ್ಟದಲ್ಲಿ ಇಂಥ ಕಥೆಗಳ ನಿಲುವು, ನಾಟಕದ ನಿಲುವು ಇವು ರಂಗದ ಮೇಲೆ ಬರಲಿ ಎಂದು ಬರೆದ ನಾಟಕಗಳಲ್ಲ, ಆದರೆ ಸ್ವರೂಪತಃ ವ್ಯಕ್ತಿಗಳ ಸ್ವಭಾವವನ್ನು ಚಿತ್ರಿಸಲು ಹೊರಟಿರುವ ಲೇಖನಗಳು. ಆದ್ದರಿಂದ ಅವುಗಳ ವ್ಯಕ್ತಿಗಳು ನಾಟಕದ ವ್ಯಕ್ತಿಗಳಂತೆ ನುಡಿಯುತ್ತಾರೆ. ಇದೇ ಈ ಭಾವುಕತೆ ಅತಿಯಾಯಿತೆಂದು ಈ ಮಿತ್ರರಿಗೆ ಕಂಡಿರುವವರಲ್ಲಿ ರಾಜಾಜಿಯವರಂತಹ ಇನ್ನೊಬ್ಬ ಹಿರಿಯರು ಇದನ್ನು ಬಹಳವಾಗಿ ಮೆಚ್ಚಿಕೊಂಡಿದ್ದಾರೆ, ಅದರಿಂದ ತಮ್ಮ ಭಾವ ಎಚ್ಚೆತ್ತಿದೆಂದು ತಿಳಿಸಿದ್ದಾರೆ. ಈ ವಿಮರ್ಶಕರಲ್ಲಿ ಕಾಣುವ ಇನ್ನೊಂದು ದೃಷ್ಟಿ, ಕಥೆಗಳು ಸಮಾಜದ ಕ್ರಮಗಳನ್ನು ಕುರಿತು ಟೀಕೆ ಮಾಡುತ್ತವೆ ಎನ್ನುವುದು. ಜೀವನದ ಚಿತ್ರವೊಂದನ್ನು ನೋಡುವಲ್ಲಿ, ಜೀವನವನ್ನೇ ನೋಡುವಲ್ಲಿ ಮನಸ್ಸಿಗೆ ತೋರುವ ಭಾವಗಳು ತೋರುವುದು ಸಹಜ. ಆದರೆ ಈ ಚಿತ್ರವನ್ನು ರಚಿಸಿದವನು ಈ ಭಾವಗಳಿಗಾಗಿ ಅದನ್ನು ರಚಿಸಿದನು ಎನ್ನುವುದು ಎಲ್ಲ ವೇಳೆಯಲ್ಲಿ ಸರಿಯಾಗುವುದಿಲ್ಲ. ನನ್ನ ಕಥೆಗಳನ್ನು ಬರೆಯುವಲ್ಲಿ ಅಂತೂ ನಾನು ಚಿತ್ರ ದಿಟವಾಗಲಿ ಎಂದು ಬಯಸಿದನೆ ಹೊರತು ಭಾವಗಳ ವಿಷಯವನ್ನು ಯೋಚಿಸಿಲ್ಲ. ನಮ್ಮ ಈ ಪ್ರೌಢ ವಿಮರ್ಶಕರಲ್ಲಿ ವಾಡಿಕೆಯಾಗಿ ಕಾಣುವ ಇನ್ನೊಂದು ಮಾತಿದೆ, ಸಣ್ಣ ಕತೆ ಮೋಪಾಸಾನ್ ಚಿಕಾವೋ ಓ ಹೆನ್ರಿಯವರ ಕಥೆಗಳನ್ನು ಹೇಗೆ ಹೋಲುತ್ತದೆ, ಕಾದಂಬರಿ ಸ್ಕಾರ್ಟ್ ಹಾರ್ಡಿ ಟಾಲ್ಸ್ಟಾಯ್ ಕಾದಂಬರಿಗಳೊಂದಿಗೆ ತೂಗಬಲ್ಲವೇ ಇತ್ಯಾದಿ ಪ್ರಶ್ನೆ. ಗ್ರಂಥದ ಯೋಗ್ಯತೆಯನ್ನು ತಿಳಿಯುವಲ್ಲಿ ತುಲನಯುಕ್ತ ಅವಶ್ಯಕ, ಆದರೆ ಕತೆ ನಮಗೆ ರುಚಿಸಿದ ಮೇಲೆ ಈ ತುಲನ ಆ ರುಚಿಗಳನ್ನು ಕೆಡಿಸುವುದಾಗಬಾರದು. ಆ ಜನ ಅಂದು ಅಲ್ಲಿ ಒಳ್ಳೆಯ ಕಥೆಗಳನ್ನು ಕಾದಂಬರಿಗಳನ್ನು ಅವರ ಜನಕ್ಕಾಗಿ ಬರೆದರು. ಇವರು ಸ್ವತಂತ್ರ ಲೇಖಕರು, ತಮ್ಮ ಪ್ರಚೋದನೆ ವಿಚಕ್ಷಣೆಯನ್ನು ಅನುಸರಿಸಿ ತಮ್ಮ ಕೃತಿಯನ್ನು ರಚಿಸಿದ್ದಾರೆ. ಕೃತಿ ಚೆನ್ನಾಗಿದೆ ಎನ್ನುವುದು ಮುಖ್ಯ, ಇನ್ನೊಂದು ದೇಶದ ಇನ್ನೊಂದು ಭಾಷೆಯ ಬೇರೆ ಲೇಖಕರ ಕೃತಿಯಂತೆ ಇಲ್ಲ ಎನ್ನುವುದು ಇದರಲ್ಲಿ ಒಂದು ಕುಂದು ಎಂದು ಆಗಬಾರದು. ಈ ಲೇಖಕ ಆ ಲೇಖಕರಿಗೆ ಸಮನಾಗಬಾರದೆ, ಅವರಿಗಿಂತ ಶಕ್ತನಾಗಬಾರದೆ, ಆಗುವುದಿಲ್ಲ ಎಂದು ವಿಮರ್ಶಕರು ಪೂರ್ವಗ್ರಹದಿಂದ ಗ್ರಂಥವನ್ನು ಪರೀಕ್ಷಿಸುವುದು ಯುಕ್ತವಲ್ಲ. ಇದೊಂದು ತೆರೆದ ನೈಚ್ಯ ಮನೋವೃತ್ತಿ, ಬಹುಕಾಲದ ನಮ್ಮ ರಾಜಕೀಯ ದಾಸ್ಯದಿಂದ ಜೀವನದಲ್ಲಿ ಮೂಡಿರುವ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ನ ಪರಿಣಾಮ ಮೇಲೆ ನಾನು ವರ್ಣಿಸಿರುವ ಅಧೈರ್ಯ ವ್ಯಾಧಿಯ ಇನ್ನೊಂದು ರೂಪ. ಇಂಥ ವಿಮರ್ಶೆಗೆ ಅಡ್ಡಿ ಮಾಡುವ ಈ ಲೇಖಕ ಮನೋಧರ್ಮವೇ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಎಂದು ಈ ವಿಮರ್ಶಕ ಮಿತ್ರರು ಹೇಳಬಹುದು. ಇದು ಸಾಧ್ಯ, ನಮ್ಮ ದಾಸ್ಯ ನಮ್ಮ ವಿಮರ್ಶಕರನ್ನು ಲೇಖಕರನ್ನು ಜೊತೆಯಾಗಿ ಈ ವ್ಯಾಧಿಗೆ ಗ್ರಾಸ ಮಾಡಿರಬಹುದು. ಎರಡು ವರ್ಗದವರು ಇದರಿಂದ ಬಿಡಿಸಿಕೊಳ್ಳಬೇಕು. ನಮ್ಮ ಕೃತಿಗಳನ್ನು ನಮ್ಮದೇ ದೃಷ್ಟಿಯಿಂದ ನೋಡಿ ಮೆಚ್ಚುವ ಬಿಡುವ ಕೆಚ್ಚನ್ನು ಬೆಳೆಸಿಕೊಳ್ಳಬೇಕು. ಒಂದು ರೀತಿಯ ತಪ್ಪನ್ನಂತೂ ನಮ್ಮ ವಿಮರ್ಶಕರು ಮಾಡಬಾರದು ಎಂದು ನನ್ನ ಅಪೇಕ್ಷೆ. ಅದರ ತೆರ ಇದು. ಮದರಾಸಿನ ಶ್ರೀ ಸ್ವಾಮಿನಾಥನ್ನವರು ಅವಲೋಕನಕ್ಕೆಂದು ಅವರಿಗೆ ಕಳಿಸಿದ ನನ್ನ ಕಥೆಗಳ ಇಂಗ್ಲಿಷ್ ಸಂಪುಟ ನಾಲ್ಕನ್ನು ನೋಡಿ ಒಡನೆಯ ಕಾಗದದಲ್ಲಿ ಅವು ಬಹು ಚೆನ್ನಾಗಿವೆ ಎಂದು ಪ್ರಶಂಸಿಸಿ ಐ ಶಾಲ್ ರೀಡ್ ದಮ್ ಅಗೈನ್ ಅಂಡ್ ಡಿಸ್ಕವರ್ ಎ ಫ್ಯೂ ಫ್ಲಾಸ್ ಅಂಡ್ ರೈಟ್ ಎ ಬ್ಯಾಲೆನ್ಸ್ಡ್ ರಿವ್ಯೂ ಎಂದು ಬರೆದರು. ಇದು ಇವರ ಹಾಸ್ಯ. ವಿಮರ್ಶಕನಾದವನು ತಾನು ಅವಲೋಕಿಸುವ ಪುಸ್ತಕದಲ್ಲಿ ಏನಾದರೂ ದೋಷಗಳನ್ನು ಕಾಣಲೇಬೇಕು, ಕಾಣಲಿಲ್ಲವೆಂದರೆ ಅವನ ವಿಮರ್ಶೆ ತೂಕದ ವಿಮರ್ಶೆ ಎನಿಸಿಕೊಳ್ಳುವುದಿಲ್ಲ ಎನ್ನುವ ಮನೋಧರ್ಮ ಒಂದು ಉಂಟು. ಶಕ್ತನೆನಿಸಿಕೊಳ್ಳ ಬಯಸುವ ವಿಮರ್ಶಕ ಇದನ್ನು ಮರೆಯಬಾರದು
ಎನ್ನುವುದು ಅವರ ನಗೆ. ಚನ್ನಬಸವನಾಯಕ ಪುಸ್ತಕವನ್ನು ಕುರಿತು ಬಹುಮೆಚ್ಚುಗೆಯ ಮಾತುಗಳನ್ನಾಡಿರುವ ಮಿತ್ರರು ಆ ಪುಸ್ತಕದಲ್ಲಿ ಏನೋ ಕೊರತೆ ಕಂಡಿತೆಂದು ಹೇಳಿರುವುದುಂಟು. ಒಂದು ಕೊರತೆ ಬಿದನೂರು ಎಲ್ಲಿದೆ ಎನ್ನುವುದು ಆ ಪುಸ್ತಕದಲ್ಲಿ ಸ್ಪಷ್ಟವಾಗಿಲ್ಲ ಎನ್ನುವುದು. ಇದೊಂದು ಕೊರತೆ ಕತೆ ಅತ್ತ ಇತ್ತ ನೋಡದೆ ಬ್ಲಿಂಕರ್ಸ್ ಹಾಕಿದ ಕುದುರೆಯಂತೆ ನೇರವಾಗಿ ಗುರಿಯತ್ತ ಸಾಗುತ್ತದೆ ಎನ್ನುವುದು. ಬಿದನೂರು ಎಲ್ಲಿದೆ ಎನ್ನುವುದು ಕಥೆಯ ಮೊದಲ ಅಂಶದಲ್ಲಿ ವರ್ಣನೆಯ ಮೂಲಕವೇ ಸೂಚಿಸಿದೆ. ಇದಕ್ಕಿಂತ ಹೆಚ್ಚಿನ ವಿವರ ಕೊಡುವುದು ಕಥೆಯಲ್ಲಿ ಅನವಶ್ಯಕ ಎಂದು ತೋರುತ್ತದೆ. ಇನ್ನು ಕತೆ ನೇರವಾಗಿ ನಡೆಯುತ್ತದೆ ಎನ್ನುವುದು ದಿಟದಲ್ಲಿ ಒಂದು ಕೊರತೆ ಅಲ್ಲ, ಅದು ಗುಣವೇ. ಪಾಶ್ಚಾತ್ಯ ಕಾದಂಬರಿಗಳಲ್ಲಿ ಉತ್ತಮವಾದುದನ್ನು ಓದುವಾಗ ನನಗೆ ಅವುಗಳಲ್ಲಿ ಕತೆ ಅಲ್ಲಲ್ಲಿ ಅನವಶ್ಯಕವಾಗಿ ತಡೆದಿದೆ ಎನ್ನಿಸಿದೂ ಉಂಟು. ಹೀಗಾಗದಂತೆ ನೋಡಿಕೊಳ್ಳುವಲ್ಲಿ ಇಲ್ಲಿ ಈ ನೇರ್ಮೆ ಬಂದಿದೆ. ಮತ್ತೊಂದು ಇಂಥ ಮಾತು ಮೆಚ್ಚುಗೆ ನುಡಿಯುವ ವಿಮರ್ಶಕರು ತಮ್ಮ ವಾಕ್ಯದ ಕೊನೆಗೆ ಸೇರಿಸುವ ಎಚ್ಚರಿಕೆಯ ಶಬ್ದಗಳ ಕುರಿತದ್ದು. ಈ ಎರಡು ಕೃತಿಗಳ ಸ್ಥಾನ ದೊಡ್ಡದಾಗಿದೆ ಎಂದು ಹೇಳಬಹುದು. ಈ ಎರಡು ಕೃತಿಗಳ ಸ್ಥಾನ ದೊಡ್ಡದು ಎಂದರೆ ಸಾಲದೆ ಆಗಿದೆ ಎಂದು ಹೇಳಬಹುದು ಎಂಬ ವಾಕ್ಯದ ಭಾಗ ಉದ್ದೇಶವೇನು? ದೊಡ್ಡದು ಎಂದರೆ ಕೊಟ್ಟ ಮೌಲ್ಯ ಹೆಚ್ಚಾಗಬಹುದು, ಹಾಗಾಗದೆ ಇರಲಿ ಎಂದು ಈ ಭಾಗ ತೆರಿರಬೇಕು. ಇದು ವಿಮರ್ಶಕರ ಉದ್ದೇಶವೇ? ಇನ್ನೂ ಒಂದು ಉದಾಹರಣೆ. ಇಂಥ ವಾಕ್ಯ ನಮ್ಮ ವಿಮರ್ಶನ ಲೇಖನಗಳಲ್ಲಿ ಆಗಾಗ ಕಾಣುತ್ತೇವೆ. ಅಭಿಪ್ರಾಯದ ತೂಕಕ್ಕಾಗಿ ಬಳಸಿದ ಮಾತುಗಳಾದರೆ ಇವು ಅವಶ್ಯಕ. ಬರಿಯ ಬಳಕೆಗಾಗಿ ಬಳಸಿರುವುದಾದರೆ ಇದು ಮೊದಲ ಭಾಗದಲ್ಲಿ ಉಕ್ತವಾದ ಮೆಚ್ಚುಗೆಯ ಬಣ್ಣವನ್ನು ಕಡಿಮೆ ಮಾಡುತ್ತದೆ. ಇಂಥವೇ ಕೆಲವು ಮಾತು. ಕೆಲಸ ಕೆಲವು ಮಟ್ಟಿಗೆ, ಸ್ವಲ್ಪ ಮಟ್ಟಿಗೆ, ತಕ್ಕ ಮಟ್ಟಿಗೆ, ಬಹುಮಟ್ಟಿಗೆ ಸಾಧಿಸಿದೆ ಎನ್ನುವುದು. ಈ ಕೆಲವು, ಸ್ವಲ್ಪ, ತಕ್ಕ, ಬಹು ಇವುಗಳ ಮೌಲ್ಯವೆಷ್ಟು? ನೂರರಲ್ಲಿ 30, 50, 60, 80 ಎನ್ನಬಹುದೇ? ಇಂಥ ನಿಕೃಷ್ಟ ಅರ್ಥ ಇಲ್ಲದ ಈ ಮಾತುಗಳು ಸಾರ್ಥಕ ಆಗುವುದಿಲ್ಲ. ಯಶೋಧರ ನಾಟಕವನ್ನು ಬಹು ವರ್ಷಗಳ ಹಿಂದೆ ಕನ್ನಡ ನುಡಿಯಲ್ಲಿ ವಿಮರ್ಶಿಸಿದ ಒಬ್ಬ ಮಿತ್ರರು ಅದರಲ್ಲಿ ಬಂದಿರುವ ಒಂದು ಸನ್ನಿವೇಶವನ್ನು ಆಂಗ್ಲ ಕವಿ ಸರ್ ಎಡ್ವಿನ್ ಆರ್ನಾಲ್ಡ್ ಅವರ ಲೈಟ್ ಆಫ್ ಏಷ್ಯಾ ಕಾವ್ಯದ ವರ್ಣನೆಯೊಂದಿಗೆ ಹೋಲಿಸಿ ಕೆಲವು ಅಭಿಪ್ರಾಯಗಳನ್ನು ಪ್ರಕಟಿಸಿದರು. ನನ್ನ ಕೃತಿಯನ್ನು ಕುರಿತು ಒಂದು ಅಭಿಪ್ರಾಯ ಎಂಬ ಅರ್ಥದಿಂದ ಇಂಥ ಮಾತನ್ನು ನಾನು ಸರ್ವದಾ ಮರ್ಯಾದೆಯಿಂದ ಬರಮಾಡಿಕೊಳ್ಳುತ್ತೇನೆ. ಆದರೆ ಈ ಸಂದರ್ಭದ ಆ ಅಭಿಪ್ರಾಯದ ಕುರಿತು ನಾನೊಂದು ವಿಜ್ಞಾಪನೆಯನ್ನು ಮಾಡಬೇಕು. ಯಶೋಧರ ನಾಟಕಕ್ಕೆ ಎಡ್ವಿನ್ ಆರ್ನಾಲ್ಡ್ ಅವರ ಕಾವ್ಯದಿಂದ ಪ್ರೇರಣೆ ಬರಲಿಲ್ಲ. ನಾನು ಆ ಕಾವ್ಯವನ್ನು ಆಗ ಓದಿರಲಿಲ್ಲ, ಅಷ್ಟೇ ಅಲ್ಲ ಇನ್ನೂ ಓದಿಲ್ಲ. ಇದಕ್ಕೆ ಏನು ಕಾರಣ ಎಂದು ಇಲ್ಲಿ ಹೇಳುವುದು ಪ್ರಕೃತ ಆಗಬಹುದು. ನಾನು ಹೇಳುವ ಮಾತಿನಿಂದ ನನ್ನ ಬುದ್ಧಿ ಎಂಥ ಸಂಕುಚಿತ ಬುದ್ಧಿ ಎಂದು ಓದುವವರಿಗೆ ತೋರುವ ಅಪಾಯವೂ ಇದೆ. ಆದರೆ ವಾಸ್ತವದ ವಿಷಯದಿಂದ ಈ ಅಭಿಪ್ರಾಯ ಮೂಡುವುದಾದರೆ ನಾನು ಅದನ್ನು ಒಪ್ಪಿಕೊಳ್ಳಬೇಕು. ಎಡ್ವಿನ್ ಆರ್ನಾಲ್ಡ್ ಬುದ್ಧ ದೇವನ ಚರಿತ್ರೆಯನ್ನು ಕುರಿತು ಚರಿತ್ರೆಯನ್ನು ಹಿಡಿದು ಲೈಟ್ ಆಫ್ ಏಷ್ಯಾ ಎಂಬ ಕಾವ್ಯವನ್ನು ಬರೆದ ಬಳಿಕ ಕ್ರೈಸ್ತ ಹಿರಿಯರು ಕ್ರೈಸ್ತರಾದ ಇವರು ಬುದ್ಧ ಗುರುವನ್ನು ಹೊಗಳಿ ಕಾವ್ಯ ಬರೆದದ್ದು ಸರಿಯೇ ಎಂದು ಪ್ರಶ್ನೆ ಮಾಡಿದರೆಂದು ಕಾರಣದಿಂದ ಕ್ರೈಸ್ತ ಗುರುವನ್ನು ಕುರಿತು ಲೈಟ್ ಆಫ್ ವರ್ಲ್ಡ್ ಎಂಬ ಕಾವ್ಯವನ್ನು ಬರೆದರಂತೆ. ಇದು ನಾನು ಹೈಸ್ಕೂಲ್ನಲ್ಲಿದ್ದಾಗ ನನ್ನ ಕಿವಿಗೆ ಬಿದ್ದ ಮಾತು. ಇದನ್ನು ಕೇಳಿ ನನ್ನ ಮನಸ್ಸಿಗೆ ಬೇಸರವಾಯಿತು. ನಾನು ಗುರು ಗುರುವಿನ ಮಧ್ಯೆ ಈ ತಾರತಮ್ಯವನ್ನು ತಂದ ಈ ಮನುಷ್ಯನ ಕಾವ್ಯವನ್ನು ನಾನು ಓದುವುದಿಲ್ಲ ಎಂದುಕೊಂಡೆ. ಇದುವರೆಗೆ ಈ ಕವಿಯ ಈ ಎರಡು ಕೃತಿಗಳನ್ನು ನಾನು ಓದದೆ ಬಿಟ್ಟಿದ್ದೇನೆ. ನನ್ನ ಶೇಕ್ಸ್ಪಿಯರ್ ಭಾಷಾಂತರಗಳನ್ನು ವಿಮರ್ಶಿಸುತ್ತಿದ್ದ ತರುಣ ಮಿತ್ರರು ಶ್ರೀ ಬಿ ಎಂ ಶ್ರೀಕಂಠಯ್ಯನವರು ತಮಗಿಂತ ದೊಡ್ಡವರೆಂದು ಮಾಸ್ತಿ ಒಪ್ಪುತ್ತಾರೆ. ಅವರು ಶ್ರೀಕಂಠಯ್ಯನವರ ಶೇಕ್ಸ್ಪಿಯರ್ ನಾಟಕಗಳನ್ನು ಭಾಷಾಂತರಿಸಲಿಲ್ಲ ಎಂದಿದ್ದಾರೆ. ಶ್ರೀಕಂಠಯ್ಯನವರ ಮಾತೇನು? ಈ ಲೇಖಕರು ನನಗಿಂತ ದೊಡ್ಡವರೆಂದು ನಾನು ಒಪ್ಪುವವನು. ಇವರು ಓದಿದಷ್ಟು ನಾನು ಓದಿಲ್ಲ. ಈ ವಿಷಯದಲ್ಲಿ ಇವರು ಯೋಚಿಸಿರುವಷ್ಟು ನಾನು ಯೋಚಿಸಿಲ್ಲ. ಆದರೆ ಈ ಸಂದರ್ಭದಲ್ಲಿ ಈ ಮಾತಿನ ಪ್ರಸಕ್ತಿ ಏನು? ನನ್ನ ಭಾಷಾಂತರ ಚೆನ್ನಾಗಿದೆಯೇ ಇಲ್ಲವೇ? ಇದನ್ನು ಹೇಳುವುದಕ್ಕೆ ಈ ಮಿತ್ರರು ಶ್ರೀಕಂಠಯ್ಯನವರ ಹೆಸರು ಸೆಳೆದು ತರಬೇಕಾದ ಕಾರಣ ಏನು ನನಗೆ ಕಾಣಲಿಲ್ಲ. ಒಮ್ಮೆ ಈ ಮಿತ್ರರನ್ನು ಕಂಡ ವೇಳೆ ನಾನು ಈ ಮಾತನ್ನು ಇದರ ಜೊತೆ ಇಂಥ ಇನ್ನೆರಡು ಮಾತನ್ನು ಇವರಲ್ಲಿ ಅರಿಕೆ ಮಾಡಿದೆನು. ಶೇಕ್ಸ್ಪಿಯರ್ ಭಾಷಾಂತರಗಳಲ್ಲಿ ನಾನು ಮೂಲದ ಪಾಶ್ಚಾತ್ಯ ಪುರಾಣ ನಾಮಗಳ ಸ್ಥಳದಲ್ಲಿ ಭಾರತೀಯ ಪುರಾಣ ನಾಮಗಳನ್ನು ಬಳಸಿರುವುದು ಈ ಮುನ್ನ ಹೇಳಿದೆ. ಉದಾಹರಣೆಗೆ, ಮೂಲದ ಹರ್ಕ್ಯುಲಿಸ್ ಇಲ್ಲಿ ಭೀಮಾ ಆಗುತ್ತಾನೆ. ಇದರಂತೆ ಲಿಯರ್ ನಾಟಕದಲ್ಲಿ ಬರುವ ತೀಬನ್ ಫಿಲಾಸಫರ್ಗೆ ಪ್ರತಿ ಕಂಚಿ ಪಂಡಿತ ಎಂದು ಬರೆದೆ. ಮೂಲದ ಪದವನ್ನೇ ಬಳಸಿ ಟಿಪ್ಪಣಿಯಲ್ಲಿ ಅದರ ಭಾವ ಏನು ಎಂದು ಹೇಳುವುದು ಒಂದು ಕ್ರಮ. ಈ ಕ್ರಮ ಸರಿಯಲ್ಲವೆಂದು ನಮ್ಮ ಮಿತ್ರರು ಕೆಲವರ ಭಾವನೆ. ಅವರು ನಾನು ಅನುಸರಿಸಿದ ಕ್ರಮ ಸರಿಯಾಗಲಿಲ್ಲ ಎಂದು ಹೇಳಿದ್ದಾರೆ. ಯಾವುದು ಸರಿಯಾದ ಕ್ರಮ ಬಲ್ಲವರಲ್ಲೆಲ್ಲ ವಿಚಾರ ಮಾಡಬಹುದು. ಇದರ ಪ್ರಸ್ತಾಪ ಮಾಡುತ್ತಾ ಮಿತ್ರರು ನಾನು ನಮ್ಮ ಪುರಾಣ ನಾಮವನ್ನು ಬಳಸಿರುವುದು ಅನ್ಫಾರ್ಚುನೇಟ್ ಎಂದಿದ್ದಾರೆ. ಆ ಕ್ರಮವೇ ಸರಿ, ಈ ಕ್ರಮ ತಪ್ಪು, ಅಷ್ಟೇ ಅಲ್ಲ ಒಂದು ಅಪರಾಧ ಆಗುತ್ತದೆ ಎನ್ನುವುದು ಅನ್ಫಾರ್ಚುನೇಟ್ ಪದದ ಧ್ವನಿ. ಈ ಧ್ವನಿಗೆ ಈ ಸಂದರ್ಭದಲ್ಲಿ ಎಡೆಯಿಲ್ಲ ಎನ್ನುವುದು ನನ್ನ ತಿಳುವಳಿಕೆ. ಇದು ಭಾಷಾಂತರ ಕಾರ್ಯದಲ್ಲಿ ಅನಿವಾರ್ಯವಾದ ಕ್ಲೇಶ ಎಂದು ಕಾಣುತ್ತದೆ. ಇಂಗ್ಲಿಷ್ ರುಚಿ ಹತ್ತಿದ ನಮ್ಮ ಜನ ಇಂಗ್ಲಿಷ್ನ ಒಂದು ಪದಕ್ಕೆ ಪ್ರತಿಯಾಗಿ ನಮ್ಮಲ್ಲಿ ಒಂದು ಹೊಸ ಪದವನ್ನು ಸೃಷ್ಟಿಸಿದರೆ ಅದರ ಸೊಗಸು ಇದರಲ್ಲಿ ಬಂದಿಲ್ಲ ಎನ್ನುತ್ತಾರೆ.
ಅವು ಎನ್ನುವುದಕ್ಕೆ ಗೋವು, ಹಾವು, ಹಸು ಎನ್ನುವುದು ಸಹ ಇವರಿಗೆ ರಸಹೀನ. ನ್ಯಾಷನಲೈಸೇಷನ್ ನನ್ನ ಹಿಂದಿ ಭಾಷೆಯಲ್ಲಿ ರಾಷ್ಟ್ರೀಕರಣ ಎಂದು ಕರೆದಾಗ ಪಂಡಿತ್ ನೆಹರು ಅವರು ಈ ಪದ ನನಗೆ ಅಷ್ಟಾಗಿ ರುಚಿಸಲಿಲ್ಲ ಎಂದರು. ನ್ಯಾಷನಲೈಸೇಷನ್ ಪದವು ಆಂಗ್ಲದ ಭಾಷೆಯಲ್ಲಿ ಹೊಸತೆ. ರಾಷ್ಟ್ರೀಕರಣ ವ್ಯವಹಾರ ಬಂದಾಗ ಯಾರೋ ನ್ಯಾಷನಲೈಸೇಷನ್ ಪದವನ್ನು ನಿರ್ಮಿಸಿದರು. ಪದಕ್ಕೆ ಅರ್ಥ ಬಂತು. ಪದ ಹೊಸದರಲ್ಲಿ ಕಿವಿಗೆ ಹೇಗಿತ್ತು, ಈಗ ಹಳೆಯದಾಗಿ ಬಹು ಚೆನ್ನಾಗಿದೆ. ನಾವು ನಿರ್ಮಿಸಿರುವ ರಾಷ್ಟ್ರೀಕರಣವೂ ಹಾಗೆ ಈಗ ಹೇಗೆ ಹೇಗೋ ಕೇಳುತ್ತದೆ, ವಾಡಿಕೆಗೆ ಬಂದ ನಂತರ ಚೆನ್ನಾಗಿಯೇ ಕೇಳುತ್ತದೆ. ಈ ಭಾಷಾಂತರದಲ್ಲಿ ನಾನು ಬಳಸಿರುವ ಒಳ್ಬರವು, ನಲ್ಪೋಗು, ನಲ್ವಗಲು, ಒಳ್ಸಂಜೆ, ಒಳಿತಿರುಳು ಮುಂತಾದ ಪದಗಳು ಹೀಗೆಯೇ ನಮ್ಮಲ್ಲಿ ಬಳಕೆಗೆ ಇಲ್ಲದ ಕಾರಣ ವಿಕಾರವಾಗಿ ಕೇಳಬಹುದಾದರೂ ಇವನ್ನು ವೆಲ್ಕಮ್, ಫೇರ್ವೆಲ್, ಗುಡ್ ಡೇ, ಗುಡ್ ಈವ್ನಿಂಗ್, ಗುಡ್ ನೈಟ್ ಪದಗಳಿಗೆ ಸಮಾನವಾಗಿ ಭಾಷಾಂತರದಲ್ಲಿ ಬಳಸುವುದು ತೀರಾ ಸರಿ. ಇಂಗ್ಲಿಷ್ ಬಲ್ಲ ನಮ್ಮ ಜನ ಈಗ ಒಬ್ಬೊಬ್ಬರನ್ನು ಕಂಡಾಗ ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್ ಎನ್ನುತ್ತೇವೆ. ಇನ್ನು ಮೇಲೆ ಸುಪ್ರಭಾತ, ಶುಭ ಸಂಧ್ಯಾ ಎಂದರೆ ತಪ್ಪಾಗುವುದಿಲ್ಲ. ನಲ್ಪಗಲು, ನಲ್ಸಂಜೆ ಎಂದರೂ 10 ದಿನದ ಮೇಲೆ ಸರಿಯಾಗುತ್ತದೆ. ಭಾಷೆ ಬೆಳೆಯುವುದೇ ಹೀಗೆ, ಹೊಸ ವಿಷಯ ಬರುತ್ತದೆ, ಹೊಸ ಪದವನ್ನು ತರುತ್ತದೆ. ಇಂಥ ಟೀಕೆಯನ್ನು ಮಾಡುವ ಜನ ಪ್ರಾಜ್ಞರು ಮೂಲವನ್ನು ಚೆನ್ನಾಗಿ ಬಲ್ಲರು. ಆದ್ದರಿಂದ ಭಾಷಾಂತರ ತೀರ ಚೆನ್ನಾಗಿಲ್ಲ ಎಂದರೆ ಅವರಿಗೆ ಕಸಿವಿಸಿಯಾಗುತ್ತದೆ. ದಿಟ್ಟದಲ್ಲಿ ಈ ಭಾಷಾಂತರ ಇವರಂತೆ ಇಂಗ್ಲಿಷ್ ಮೂಲವನ್ನು ಓದಿ ತಿಳಿದುಕೊಳ್ಳಬಲ್ಲವರಿಗಾಗಿ ಮಾಡಿದ್ದಲ್ಲ. ಮೂಲದಲ್ಲಿ ತಿಳಿದುಕೊಳ್ಳಲಾರದವರಿಗೆ ಶೇಕ್ಸ್ಪಿಯರ್ ವಿಷಯ ಎಷ್ಟು ಮಟ್ಟಿಗಾದರೂ ತಿಳಿಯಲಿ ಎಂದು ಮಾಡಿರುವುದು. ಈ ಕೆಲಸ ಎಷ್ಟು ಮಟ್ಟಿಗೆ ಸಾಧಿಸಿದೆ ಎನ್ನುವುದು ಇಲ್ಲಿ ಮುಖ್ಯ. ನಿಷ್ಠುರವಾಗಿ ಮಾಡಿದ ಭಾಷಾಂತರ ಯಾಂತ್ರಿಕ ಆಗುವ ಅಪಾಯ ಇದೆ ಎಂಬ ಅಭಿಪ್ರಾಯ ಹೊಂದಿರುವುದನ್ನು ಈ ಮುನ್ನ ಹೇಳಿದೆ. ಈ ಅಪಾಯ ಇರುವುದು ದಿಟ. ಆದರೆ ಅಷ್ಟೇ ದಿಟವಾಗಿ ಸ್ವಾತಂತ್ರ್ಯ ವಹಿಸಿದ ಭಾಷಾಂತರ ಸ್ವಚ್ಛಂದ ಆಗುವ ಅಪಾಯವೂ ಇದೆ. ಭಾಷಾಂತಕಾರರು ಶಕ್ತಿ ಕೌಶಲ್ಯ ಉಳ್ಳವರಾಗಿ ಈ ಅಪಾಯಕ್ಕೆ ಪಕ್ಕಾಗದೆ ತಮ್ಮ ಗುರಿಯನ್ನು ಮುಟ್ಟಬೇಕು. ಕೆಲವು ವಿವರಗಳನ್ನು ಬಿಟ್ಟು ಕೆಲವನ್ನು ಸೇರಿಸಿ ಅವಶ್ಯಕವೆಂದು ಕಂಡ ರೀತಿ ಮಾರ್ಪಡಿಸಿ ಮಾಡಿದ ಭಾಷಾಂತರ ಆ ಭಾಗದಲ್ಲಿ ಮೂಲಕ್ಕಿಂತ ಚೆನ್ನವೇ ಆಗಬಹುದು. ಆದರೂ ಅದು ಭಾಷಾಂತರ ಆಗುವುದಿಲ್ಲ. ಪರಿವರ್ತನ, ಅನುವಾದ, ಛಾಯಾನುವಾದ ಆಗಬಹುದು. ಭಾಷಾಂತರ ಎನ್ನುವಲ್ಲಿ ನಾವು ಕೊಡಬೇಕಾದದ್ದು ಮೂಲದ ಪ್ರತಿಕೃತಿ, ಮೂಲ ಲೇಖಕನ ಉಕ್ತಿ. ಶೇಕ್ಸ್ಪಿಯರ್ ಭಾಷಾಂತರ ನಮಗೆ ಅಪ್ಪಟ ಶೇಕ್ಸ್ಪಿಯರನ್ನು ತೋರಿಸಬೇಕು. ಭಾಷಾಂತರಕಾರ ಸಮೇತ ಶೇಕ್ಸ್ಪಿಯರನ್ನಲ್ಲ. ಯಾವ ಭಾಷಾಂತರವು 100ಕ್ಕೆ 100 ಸರಿಯಾಗುವುದಿಲ್ಲ. ಅದರಲ್ಲೂ ಪರಸ್ಪರ ಸಂಬಂಧವಿಲ್ಲದ ಇಂಗ್ಲಿಷ್ ಕನ್ನಡ ಭಾಷೆಗಳ ವಿಷಯದಲ್ಲಿ 100ಕ್ಕೆ 70-80ರಷ್ಟು ಸರಿಯಾದರೆ ಭಾಷಾಂತರ ಒಳ್ಳೆಯದಾಯಿತು ಎಂದು ಹೇಳಬೇಕು. ಒಟ್ಟಿನಲ್ಲಿ ನನಗೆ ಈ ಮಿತ್ರರು ಈ ಭಾಷಾಂತರಗಳಲ್ಲಿ ಏನು ಆಗಿಲ್ಲ ಎಂದು ತಿಳಿಸುವುದರಲ್ಲಿ ಏನು ಆಗಿದೆ ಅದಕ್ಕೆ ತಕ್ಕಷ್ಟು ಗಮನ ಕೊಟ್ಟಿಲ್ಲವೆಂದು ಕಾಣುತ್ತದೆ. ಇನ್ನು ಮುಂದಿನ ಭಾಗವನ್ನು ನಾಳೆ ಕೇಳೋಣ. ಮಾಸ್ತಿಯವರ ಪ್ರೀತಿಯ ಬಿಚ್ಚು ನುಡಿ ವಿಮರ್ಶೆಯ ಬಗ್ಗೆ, ಕಥೆಯನ್ನು ಕಟ್ಟುವುದರ ಬಗ್ಗೆ ನಮಗೆ ಮಾರ್ಗದರ್ಶನ ತೋರಿಸ್ತಾ ಇದ್ದಾರೆ ಈ ಲೇಖನದಲ್ಲಿ ಅನ್ನಿಸ್ತಾ ಇದೆ ನನಗೆ. ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ನಾಳೆ ಮುಂದಿನ ಭಾಗವನ್ನು ವಾಚಿಸ್ತೇನೆ. ನಮಸ್ತೆ.